ಸ್ನೇಹಿತರೆ ಈ ಸಂಜೆಯ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದಂಥ ಪ್ರೊಫೆಸರ್ ಧ್ರುವನಾರಾಯಣ ಅವರು ಈ ಸಂಸ್ಥೆಯಲ್ಲಿ ನೀಡಿರುವ ದತ್ತಿಯ ಆಶ್ರಯದಲ್ಲಿ ಏರ್ಪಡಿಸಿದ್ದೇವೆ ಧ್ರುವನಾರಾಯಣ ಅವರು ಡಿ ವಿ ಜಿ ಅವರೊಂದಿಗೆ ಬಾಳಿದವರು ರಾಯಚೂರಿಗೆ ಡಿ ವಿ ಜಿ ಅವರನ್ನು ಅವರು ಕಾರ್ಯ ಮಾಡಿ ಸೇವೆ ಸಲ್ಲಿಸ್ತಿದ್ದಂಥ ಕಾಲೇಜಿಗೆ ಕರ್ಕೊಂಡು ಹೋಗಿ ಕಾರ್ಯಕ್ರಮ ನಡೆಸಿಕೊಟ್ಟವರು ಮತ್ತು ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸುಮಾರು ಮೂರ್ನಾಲ್ಕು ವರ್ಷ ಸೇವೆ ಸಲ್ಲಿಸಿದವರು ಅವರ ಶ್ರೀಮತಿಯವರಾದಂಥ ಛಾಯಾ ಧ್ರುವನಾರಾಯಣ ಅವರ ನೆನಪಿನಲ್ಲಿ ಈ ದತ್ತಿಯನ್ನು ಇಟ್ಟಿದ್ದಾರೆ ಶ್ರೀಮತಿ ಛಾಯಾ ಅವರು ಧಾರವಾಡದ ವೆಂಕಟರಾವ್ ಮಹಿಷಿ ಅವರ ಮಗಳು ಜನತಾ ಕಾಲೇಜಿನಲ್ಲಿ ಅಂದಿನ ಕಾಲ ಕಾಲದಲ್ಲಿ ಎಮ್ ಎ ಸ್ಯಾನ್ಸ್ಕ್ರಿತ್ ಪದವಿಯನ್ನು ಪಡೆದವರು ಶಾಲೆಯ ದಿನಗಳಿಂದಲೇ ನಾಟಕ ಹಾಡುಗಾರಿಕೆಯಲ್ಲಿ ಆಸಕ್ತಿ ಉಳಿದವರು ಅಂತಾರಾಜ್ಯ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿದ್ದರು ನಂತರ ಇದನ್ನೇ ತಮ್ಮ ಪ್ರವೃತ್ತಿ ಜೀವನದಲ್ಲಿಯೂ ಕೂಡ ಮುಂದುವರೆಸಿ ಸಾರ್ಥಕ ಪದಕವನ್ನು ನಡೆಸಿದಂತಹ ಓರ್ವ ಗೃಹಿಣಿ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಶ್ರೀ ಧ್ರುವನಾರಾಯಣ ಕುಟುಂಬಕ್ಕೆ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ ಇಂದಿನ ಈ ದತ್ತಿ ಉಪನ್ಯಾಸವನ್ನು ನೀಡಲು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಆಗಮಿಸಿದ್ದಾರೆ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗಯ್ಯ ಅವರು ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಪ್ರೊಫೆಸರ್ ಸಿದ್ಧಲಿಂಗಯ್ಯ ಅವರು ಈ ವೇದಿಕೆಗೆ ಚಿರಪರಿಚಿತರೆ ಇದೇ ದತ್ತಿಯ ಉತ್ತರ ಕರ್ನಾಟಕದ ಕೆಲವೊಂದು ಸಾಹಿತ್ಯಗಳನ್ನು ಪರಿಚಯಿಸುವ ದೃಷ್ಟಿಯಲ್ಲಿ ಈ ವೇದಿಕೆಯಿಂದ ಈಗಾಗಲೇ ಎರಡು ಮೂರು ಬಾರಿ ಮಾತನಾಡಿದ್ದಾರೆ ಆದರೂ ಕರ್ತವ್ಯದ ದೃಷ್ಟಿಯಿಂದ ಒಂದೆರಡು ಮಾತನ್ನು ನೆನಪಿಸಿಕೊಳ್ಳುವುದು ಒಳ್ಳೆಯದು ಶ್ರೇಷ್ಠ ಕವಿಗಳು ಮತ್ತು ವಿಮರ್ಶಕರಾಗಿ ಸೇವೆಯನ್ನು ಸಲ್ಲಿಸಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಕೃತಿಗಳನ್ನು ನೀಡಿದ್ದಾರೆ ನಮ್ಮ ರಾಜ್ಯದ ಡೈರೆಕ್ಟರ್ ಆಫ್ ಕೊಲೆಜಿ ಕೊಲೆಜಿಯಟ್ ಎಜುಕೇಷನ್ನಿನಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ ಬಳಿಕ ಬಸವಾದಿ ಶರಣ ಸಾಹಿತ್ಯ ಕೇಂದ್ರದ ಗುಲ್ಬರ್ಗಾ ಯೂನಿವರ್ಸಿಟಿಯ ಅಡಿಯಲ್ಲಿ ಬರುವ ಈ ಸಂಸ್ಥೆಗೆ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂಬತ್ತೊಂಬತ್ತರಿಂದ ತೊಂಬತ್ತೆರಡರವರೆಗೂ ಕನ್ನಡ ಸಾಹಿತ್ಯಕ್ಕೆ ಮೀಸಲಿಟ್ಟಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರ ಸಾರಸ್ವತ ಸೇವೆಗೆ ಸಹಜವಾಗಿಯೇ ಮಾಸ್ತಿ ಪ್ರಶಸ್ತಿ ಬಂದಿದೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಕನ್ನಡ ವಿಶ್ವಕೋಶದ ಸಂಪಾದಕ ಮಂಡಳಿಯ ಸದಸ್ಯರು ಕೂಡ ಪ್ರೊಫೆಸರ್ ಸಿದ್ಧಲಿಂಗಯ್ಯ ಅವರು ಸೇವೆ ಸಲ್ಲಿಸಿದ್ದಾರೆ ಹೀಗೆ ತಮ್ಮ ಇಡೀ ಬದುಕನ್ನೇ ಓರ್ವ ನಿಷ್ಠಾವಂತ ಸಾರಸ್ವತ ಸೇವಿಕ ಸೇವಕರಾಗಿ ಸಲ್ಲಿಸಿ ನಮ್ಮೊಟ್ಟಿಗೆ ಇಂದು ಇನ್ನೊಬ್ಬ ಶ್ರೇಷ್ಠ ಕವಿ ದರ ಬೇಂದ್ರೆಯವರ ಬಗ್ಗೆ ತಮ್ಮ ಚಿಂತನೆಯನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ ಬೇಂದ್ರೆಯವರ ಬಗ್ಗೆ ಮಾತ್ರ ಮಾಡಲಿಕ್ಕೆ ನಾನು ಅಷ್ಟು ಸಮರ್ಥನಲ್ಲ ಆದರೂ ಒಂದು ಮಾತನ್ನು ಹೇಳಬಹುದು ಒಬ್ಬ ಶ್ರೇಷ್ಠ ಕವಿ ಯಾವಾಗ ಆಗುತ್ತಾನೆ ಅಂತ ಹೇಳಿದರೆ ಕವಿ ಮತ್ತು ಕೃತಿ ಇವುಗಳನ್ನ ಅಂತರ ಕಡಿಮೆಯಾಗಿ ತಾನು ಬದುಕಿದ ಕಾಲಕ್ಕೆ ಮೀರಿ ತಾನು ಯೋಚನೆ ಮಾಡಲಿಕ್ಕೆ ಸಮರ್ಥನಾಗಿ ನಾಲ್ಕಾರು ಜನರಿಗೆ ತನ್ನ ಕಾವ್ಯದ ಮೂಲಕ ಬೆಳಕನ್ನು ನೀಡಲು ಸಮರ್ಥನಾದಾಗ ಅಂತಹ ಕವಿ ದೇಹ ತೊರೆದರೂ ಕೂಡ ಅವನ ಕಾವ್ಯದ ಮೂಲಕ ಚಿರಂಜೀವಿಯಾಗಿರ್ತಾನೆ ಅಂತ ಹೇಳಿದರೆ ತಪ್ಪಾಗಲಾರದು ಅಂತ ತಿಳಿತೇನೆ ಇಷ್ಟು ಪ್ರಸ್ತಾವನೆಯೊಂದಿಗೆ ಪ್ರೊಫೆಸರ್ ಜಿ ಎಸ್ ಸಿದ್ದಲಿಂಗಯ್ಯ ಅವರು ದಯಮಾಡಿ ದರಾ ಬೇಂದ್ರೆ ಅವರ ಬಗ್ಗೆ ತಮ್ಮ ಚಿಂತನೆಯನ್ನು ಹಂಚಿಕೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಆತ್ಮೀಯರೇ ಇಪ್ಪತ್ತನೇ ಶತಮಾನದ ಆದಿಭಾಗ ಭಾಗ ಕನ್ನಡ ಸಂಸ್ಕೃತಿ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಕಾಲ ಸಂಸ್ಕೃತದಿಂದ ಮಾತ್ರ ಹೆಚ್ಚಿನ ಬೆಳಕನ್ನು ಪಡೀತಾ ಇದ್ದಂಥ ಕನ್ನಡ ಭಾಷೆ ಸಂಸ್ಕೃತಿ ಎರಡು ಆಂಗ್ಲ ಭಾಷೆಯಿಂದ ಪ್ರಾಕೃತದಿಂದ ಕೂಡ ಸ್ಫೂರ್ತಿಯನ್ನು ಬೆಳಕನ್ನು ಹೆಚ್ಚಿಸಿಕೊಂಡಂಥ ಕಾಲ ಆ ಕಾಲದ ಮತ್ತೊಂದು ಮಹತ್ವದ ಅಂಶ ಏನು ಅಂತಂದರೆ ಆಗ ಬಂದವರೆಲ್ಲ ಕನ್ನಡಕ್ಕೆ ಒಂದು ಪರಂಪರೆಯನ್ನು ಕಟ್ಟಿರ್ತಕ್ಕಂಥ ಮಹಾನುಭಾವರಾಗಿದ್ದರು ಡಿ ವಿ ಜಿ ಆಗ್ಬೋದು ಮಾಸ್ತಿ ಆಗ್ಬೋದು ಬೇಂದ್ರೆಯವರಾಗ್ಬೋದು ಬಿ ಎಂ ಶ್ರೀಕಂಠಯ್ಯನವರಾಗ್ಬೋದು ಪುಟಪ್ನವರಾಗ್ಬೋದು ಏರ್ ಕ್ರೂ ಮೊದಲಾದವ್ರ ಹೆಸರನ್ನು ಬಿಟ್ಬಿಡಬೇಕು ಅಂತ ಅಲ್ಲ ಕೆಲವು ಹೆಸರನ್ನು ಮಾತ್ರ ನಾನು ಹೇಳ್ತಾ ಆಕಾಶದ ನಕ್ಷತ್ರ ನೋಡ್ತಾ ಹೋದಾಗ ಇಷ್ಟು ಸಣ್ಣದಾಗಿ ಕಾಣಿಸ್ತದೆ ಆದರೆ ಸೂರ್ಯನಿಗಿಂತಲೂ ಹೆಚ್ಚು ಗಾತ್ರದಲ್ಲಿರುವ ನಕ್ಷತ್ರಗಳ ಅವು ಕೃಷ್ಣಶಾಸ್ತ್ರಿ ಮೊದಲಾದವರೆಲ್ಲ ಅಂಥವ್ರು ನಾನು ಕೆಲವು ಹೆಸರನ್ನು ಮಾತ್ರ ಹೇಳಿದೆ ಬೇಂದ್ರೆಯವ್ರಿಗೂ ಕೂಡ ಅಂಥದೇ ಒಂದು ದೊಡ್ಡ ಜವಾಬ್ದಾರಿ ಇತ್ತು ಭಾಳ ಆಶ್ಚರ್ಯದ ಸಂಗತಿ ಏನು ಅಂತಂದರೆ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಮತ್ತು ಹೈಸ್ಕೂಲ್ನಲ್ಲಿ ಒಂದು ಮೂರು ವರ್ಷ ಕೆಲಸ ಬಿಟ್ಟರೆ ಮಿಕ್ಕ ಎಲ್ಲ ವೇಳೆಯಲ್ಲಿ ಸಾವಿರದ ಒಂಬೈನೂರ ಐವತ್ತಾರರವರೆಗೆ ನೌಕರಿ ಇಲ್ಲದೆ ಒದ್ದಾಡಬೇಕಾದಂಥ ವ್ಯಕ್ತಿ ಆಗಿದ್ದರು ಬೇಂದ್ರೆ ಇದು ನಮಗೆ ಬಹಳ ಮುಖ್ಯವಾಗಿ ನೆನಪಿರಬೇಕಾದ ವಿಷಯ ಅವರು ಐವತ್ತಾರಕ್ಕೆ ಅರವತ್ತು ವರ್ಷ ಆಯಿತು ಅಂತ ಹೇಳಿ ಅವರಿಗೆ ಕಾಲೇಜ್ ಪ್ರೊಫೆಸರ್ಗಿರಿಯಿಂದ ನಿವೃತ್ತಿ ದೊರಕ ಹನ್ನೆರಡು ವರ್ಷ ಮಾತ್ರ ಹನ್ನೆರಡು ಹದಿನಾಲ್ಕು ವರ್ಷ ಮಾತ್ರ ಅವರು ಸೇವೆ ಮಾಡಿದ್ದು ಸುಮಾರು ಮೂವತ್ತೆರಡು ಮೂವತ್ತ್ಮೂರರಲ್ಲಿ ನರಬಲಿಯನ್ನು ಕವನ ಬರೆದಿದ್ದರಿಂದ ಅವರಿಗೆ ಹಿಂಡಲಗಿ ಜೈಲಿಗೆ ಹೋಗಬೇಕಾದಂಥದ್ದು ಬಂತು ಸಾವಿರದ ಒಂಬೈನೂರ ನಲವತ್ತಾರರವರೆಗೆ ಸರ್ಕಾರದ ನೌಕರಿಗೆ ಈತ ಸೇರಬಾರ್ದು ಅಂತ ಹೇಳಿ ಸರ್ಕಾರಿ ಆದೇಶ ಆಗಿತ್ತು ಒಂದು ಕಡೆ ಬಡತನ ಇನ್ನೊಂದು ಕಡೆ ಸೆರೆಮನೆ ಇವೆಲ್ಲ ಇದ್ದರೂ ಬೇಂದ್ರೆ ಅವರೇ ಹೇಳೋರು ಬೇಂದ್ರೆ ಬೇಂದ್ರೆ ಆಗ್ತಾನೆ ಬೇಂದ್ರೆಯ ವ್ಯಕ್ತಿತ್ವದ ಬಹುದೊಡ್ಡ ಗುಣ ಇದು ಬೇಂದ್ರೆ ಬೇಂದ್ರೆ ಆಗ್ತಾನೆ ಬೇಂದ್ರೆ ಅನ್ನೋ ಮಾತಿಗೆ ವೇದಗಳನ್ನು ಓದ್ತಕ್ಕಂಥ ಒಂದು ಪಾಠ ಇರ್ತಕ್ಕಂಥ ಜ್ಞಾನಿಗಳು ಅವರು ಅನ್ನೋ ಅರ್ಥ ಇದೆ ಆದರೆ ಬೇಂದ್ರೆ ಅದಕ್ಕೆ ಕೊಟ್ಟಾರರ್ತಾನೆ ಬೇರೆ ಈ ಬೇಂದ್ರೆಯವರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಅಂಬಿಕಾತನೇನಾದಂಥ ದತ್ತ ಆದಂಥ ಈ ಕಥೆಯನ್ನು ಕುರಿತು ಒಂದು ಒಂದು ಕಾಲು ಗಂಟೆಯಲ್ಲಿ ನಾನು ಎಲ್ಲ ಹೇಳಿಬಿಡ್ತೀನಿ ಅಂದರೆ ನನ್ನಂಥ ದಡ್ಡ ಇನ್ನು ಲೋಕದಲ್ಲಿ ಇನ್ಯಾರೂ ಸಿಕ್ಕೋದಿಲ್ಲ ಅವರ ಕೃತಿ ಎಷ್ಟಿವೆ ಏನು ಅನ್ನೋದನ್ನು ನೀವು ಲೆಕ್ಕ ಹಾಕಿದರೆ ಆಶ್ಚರ್ಯ ಆಗುತ್ತೆ ಮೂವತ್ತು ಕವನ ಸಂಕಲನಗಳಿವೆ ಇಪ್ಪತ್ತೈದು ಸಂಕಲನ ಅವರ ಜೀವಿತಾವಧಿಯಲ್ಲಿ ಇನ್ನೈದು ಸಂಕಲನ ಜೀವಿತಾನಂತರದ ಅವಧಿಯಲ್ಲಿ ಪ್ರಕಟ ಆದದ್ದು ಮೂವತ್ತು ಕವನ ಸಂಕಲನಗಳು ಅನಂತರ ಹದಿನಾಲ್ಕು ನಾಟಕಗಳಿವೆ ಆ ಹದಿನಾಲ್ಕು ನಾಟಕಗಳಲ್ಲಿ ಇಂಗ್ಲೀಷ್ನಿಂದ ನಾವು ಅಬ್ಸರ್ವಡ್ ನಾಟಕ ಅನ್ನೋದು ಒಂದು ನವ್ಯವಾದಂಥ ಒಂದು ನಾಟಕ ತಂತ್ರ ಅದು ನಮ್ಮ ಕಾಲದ ಬದುಕನ್ನು ಅತ್ಯಂತ ಸಮರ್ಥವಾಗಿ ಚಿತ್ರಿಸ್ತಕ್ಕಂಥ ಕ್ರಮ ಅಂತ ಹೇಳಿ ಹೇಳ್ತಾ ಇದ್ದರು ಬ್ರೆಕ್ಟ್ ಮೊದಲಾದವರು ಈ ಹಾದಿಗೆ ಈ ರೀತಿಯ ಕ್ರಮಕ್ಕೆ ಹಾದಿಯನ್ನು ತೆರೆದವರು ಅಂತೇಳಂದು ಇದ್ದರು ಇವರ ಸಾಯೋ ಆಟ ಅನ್ನೋ ನಾಟಕ ಆ ಕಾಲದಲ್ಲಿಯೇ ಅಂಥ ಒಂದು ನಾಟಕ ಆಗಿತ್ತು ಇಂಥ ಹದಿನಾಲ್ಕು ನಾಟಕಗಳನ್ನು ಬರೆದಿದ್ದರು ಏಳು ಅನುವಾದಗಳನ್ನು ಮಾಡಿದರು ಐದು ಮರಾಠಿ ಕೃತಿಗಳನ್ನು ಬರೆದಿದ್ದರು ಇಂಗ್ಲೀಷ್ನಲ್ಲಿ ಒಂದು ಕೃತಿ ಬರೆದಿದ್ದರು ಸಾವಿರದ ಐವತ್ತು ಪುಟಗಳ ವಿಮರ್ಶೆಯನ್ನು ಬರೆದಿದ್ದರು ಒಂದು ಕಡೆಯಲ್ಲಿ ಸಂಶೋಧನೆ ಇನ್ನೊಂದು ಕಡೆಯಲ್ಲಿ ವಿಮರ್ಶೆ ಮತ್ತೊಂದು ಕಡೆಯಲ್ಲಿ ಕವಿತೆ ಇಷ್ಟನ್ನು ಲೆಕ್ಕ ಹಾಕಿದಾಗ ಮುಖ್ಯವಾದವು ಯಾವುವು ಅನ್ನೋದನ್ನು ಗಮನಿಸಬೇಕು ವಿಮರ್ಶೆಗೆ ಸಂಬಂಧಿಸಿದಂತೆ ಸಂಶೋಧನೆಗೆ ಸಂಬಂಧಿಸಿದಂತೆ ಒಂದು ನಾಲ್ಕು ಮಾತನ್ನು ಮಾತ್ರ ನಾನು ಹೇಳ್ತೇನೆ ಕವಿರಾಜ ಮಾರ್ಗವನ್ನು ಕುರಿತು ಅತ್ಯಂತ ಖಚಿತವಾದ ರೀತಿಯಲ್ಲಿ ಅದರ ಕರ್ತೃ ಶ್ರೀ ವಿಜಯ ಅನ್ನೋದನ್ನು ಸ್ಥಾಪಿಸಿ ಬರೆದಂಥ ಲೇಖನ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಂತು ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸ್ಕೈಲ್ಸ್ ಕಾಲೇಜ್ನಲ್ಲಿ ಇದ್ದಂಥ ಎಂ ವಿ ಸೀತಾರಾಮಯ್ಯನವರಿಂದ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಮೂವತ್ತರಲ್ಲೇ ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯ ಅನ್ನೋ ಮಾತನ್ನು ಬೇಂದ್ರೆಯವರು ಹೇಳಿದರು ಅದರ ಒಂದು ತೊಡಕಾಗಿತ್ತು ಈ ಶ್ರೀ ವಿಜಯನೇ ಸಮಂತ ಭದ್ರನಿರಬಹುದೇ ಅಂತ ಮುಂದಕ್ಕೊಂದು ಹೆಜ್ಜೆ ಇಟ್ಟಿದ್ರು ಮುಂದಕ್ಕಿಟ್ಟ ಹೆಜ್ಜೆ ಸರಿಯಲ್ಲ ಅಂತಂದು ಹೇಳಿದರು ಇದು ಒಂದು ಎರಡನೇದು ಅವರ ಸಂಶೋಧನೆಯಲ್ಲಿ ತಿಂಗಳು ಅನ್ನೋ ಒಂದು ಪದವನ್ನು ತೆಗೆದುಕೊಂಡು ಅವರು ಹೇಳಿದರು ಮಕ್ಕಳು ಅನ್ನೋ ಪದ ಮಗು ಆಕಳು ಅನ್ನೋ ಪದ ಬಹುವಚನ ಇರೋದು ತಿಂಗಳು ಅನ್ನೋದು ಕೂಡ ಬಹುವಚನ ಇದು ತಿನ್ ಪ್ಲಸ್ ಕಳ್ ಸೇರಿ ತಿಂಗಳು ಅಂತ ಆಗಿದೆ ಭಾಷಾಶಾಸ್ತ್ರದ ಬೆಳವಣಿಗೆ ಆದದ್ದು ಯಾವಾಗ ಅಂತ ನೀವು ಕೇಳಿದರೆ ಅಮೇರಿಕೆಯಿಂದ ಲಿಪ್ಸ್ಟಿಕ್ಸ್ ಲಿಂಗ್ವಿಸ್ಟಿಕ್ಸ್ ಎರಡೂ ಭಾರತಕ್ಕೆ ಆಮದಾದು ಅದಕ್ಕೆ ಮುಂಚೆ ಭಾಷಾಶಾಸ್ತ್ರ ನಮ್ಮಲ್ಲಿರಲಿಲ್ಲ ನಮ್ಮಲ್ಲಿದ್ದದ್ದು ಫಿಲಾಲಜಿ ಅಂತೇಳಿ ಅದು ಧರ್ಮಕ್ಕೆ ಸಂಬಂಧಿಸಿದಂಥ ಮತ್ತು ಭಾಷೆಗಳ ಸಂಬಂಧಕ್ಕೆ ಸಂಬಂಧಿಸಿದಂಥ ಒಂದು ಕೃತಿಯಾಗಿತ್ತು ಅಂಥ ಕಾಲದಲ್ಲಿ ಕಳ್ ಅನ್ನೋದು ಬಹುವಚನ ಪ್ರತ್ಯಯ ಕಳ್ ಅನ್ನೋ ಪ್ರತ್ಯಯದಲ್ಲೂ ಕಾ ಬೇರೆ ಇಳ ಬೇರೆ ಎರಡೂ ಕೂಡ ಬಹುವಚನ ಪ್ರತ್ಯಯಗಳೇ ಕಾಯಿಂದಲೂ ಕೂಡ ಬಹುವಚನ ಪ್ರತ್ಯಯ ಆಗುತ್ತೆ ಬ್ರಾಹುಯಿನಲ್ಲಿ ಈಗಲೂ ಆ ಪದ ಇದೆ ಪೂ ಕಲ್ ಅಂತ ಇದ್ದರೆ ಕಲ್ ಕ ಅಂತಂದರೆ ಕಲ್ಲುಗಳು ಅಂತೇಳಿದ್ರಾಗತ್ತೆ ಅಂದರೆ ಇದನ್ನು ಆ ಕಾಲದಲ್ಲಿಯೇ ಬೇಂದ್ರೆಯವರು ಯೋಚನೆ ಮಾಡಿದರು ಅನ್ನೋದನ್ನು ಗಮನಿಸಿದರೆ ಆಶ್ಚರ್ಯ ಆಗುತ್ತೆ ಸಂಶೋಧನೆಯ ಹಾದಿಯಲ್ಲಿ ಬಹುಶಃ ಇಬ್ಬರನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತೀವಿ ಡೇಲಿಂದ ಇದ್ದಾರೆ ಬಿಡಿ ಅವರು ವಿಚಾರ ಬಿಟ್ಬಿಡಿ ಇನ್ನಿಬ್ಬರು ಯಾರು ಸಂಶೋಧನೆಯಲ್ಲಿ ಅದರಲ್ಲೂ ಕೂಡ ಕವಿಕಾಲ ವಿಚಾರದಲ್ಲಿ ಹೆಚ್ಚು ಚರ್ಚೆ ಮಾಡಿದಂಥ ಅವರು ಗೋವಿಂದ ಪಯ್ಯವರೊಬ್ಬರು ಇನ್ನೊಬ್ಬರು ಬೇಂದ್ರೆಯವರು ಒಂದು ಅರ್ಥದಲ್ಲಿ ಇವರನ್ನು ಸಂಶೋಧನೆಯಲ್ಲಿ ಏನಂತಾರೆ ಅಂತಂದರೆ ಗೋವಿಂದಪ್ಪಯ್ಯವರು ಅಣ್ಣ ಆದರೆ ತಮ್ಮ ಬೇಂದ್ರೆಯವರು ನಮ್ಮ ಮಾತು ಹೇಳ್ತಾರೆ ಅಂದರೆ ಸಂಶೋಧನೆಯಲ್ಲಿ ಇಂಥ ಕೆಲಸವನ್ನು ಅವರು ಮಾಡಿದರು ಇನ್ನು ವಿಮರ್ಶಾ ಕ್ಷೇತ್ರಕ್ಕೆ ಬಂದರೆ ನಾನು ಸುಮ್ಮನೆ ಸ್ಥೂಲವಾಗಿ ಯಾವ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟರು ಅವರ ದೃಷ್ಟಿ ಎಷ್ಟು ವಿಸ ವಿಸ್ತಾರವಾದದ್ದು ಮತ್ತು ವಿಚಕ್ಷಣತೆಯಿಂದ ಕೂಡಿದ್ದೋ ಅನ್ನೋದನ್ನು ನೋಡಿದರೆ ನಮಗೆ ವಿಸ್ಮಯ ಆಗುತ್ತೆ ಅವರು ವಿಮರ್ಶಾ ಲೋಕಕ್ಕೆ ಬಂದಾಗ ಬರೀತಾರೆ ಅನೇಕ ವಿಚಾರಗಳನ್ನು ಬರೀತಾರೆ ಅದರಲ್ಲಿ ಒಂದು ಬಹಳ ಮುಖ್ಯವಾದಂಥ ಮಾತನ್ನು ಹೇಳ್ತಾರೆ ನಾವು ಪಾಶ್ಚಾತ್ಯ ವಿಮರ್ಶೆಯ ಮೋಹಕ್ಕೆ ಬಿದ್ದು ನಮ್ಮ ನಿಜವಾದ ಪ್ರತಿಭೆಯನ್ನು ಕಳ್ಕೊಳ್ತಾ ಇದ್ದೇವೆ ಭಾರತೀಯತೆಯನ್ನು ಕಳ್ಕೊಳ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಹೇಳಿದರು ಇದು ಇವತ್ತಿಗೂ ಕೂಡ ಸತ್ಯವಾದಂಥ ಒಂದು ಮಾತು ಎರಡನೇದು ಅವರು ವಿಮರ್ಶೆಯಲ್ಲಿ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂಥ ಒಂದು ಸಂಗತಿ ಏನು ಅಂದರೆ ಲೋಕದಲ್ಲಿ ಅವರು ಹೇಳಿದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಸಮಾಜೋ ಧಾರ್ಮಿಕವಾದ ಒಂದು ಕ್ರಾಂತಿಯ ನಡೆಯಿತು ಅನ್ನೋ ಒಂದು ಮಾತನ್ನು ನಾವು ಕೇಳ್ತೀವಿ ಬೇಂದ್ರೆಯವರು ಇದನ್ನು ಕುರಿತು ಹೇಳುವಾಗ ಬಸವಣ್ಣನವರನ್ನು ಕುರಿತು ಅತ್ಯಂತ ಗೌರವದಿಂದ ಯೋಚನೆ ಮಾಡ್ತಾ ಒಂದು ಮಾತನ್ನು ಹೇಳ್ತಾರೆ ಅವರು ತಂದಂಥ ಅಂತರ್ಜಾತೀಯ ವಿವಾಹಕ್ಕೆ ಕಾಲ ಇನ್ನೂ ಪಕ್ವವಾಗಿತ್ತೋ ಇಲ್ಲವೋ ಎಂದು ಹೇಳುವುದು ಕಷ್ಟ ಅಂತ ಹೇಳ್ತಾರೆ ಇಪ್ಪತ್ತನೇ ಶತಮಾನದಲ್ಲೂ ಅಂತರ್ಜಾತೀಯ ವಿವಾಹಕ್ಕೆ ಇರೋ ತೊಡಕನ್ನು ನಾವು ನೋಡಿದ್ದೇವೆ ಹನ್ನೆರಡನೇ ಶತಮಾನದಲ್ಲೇ ಯಾವುದನ್ನು ಮೇಲ್ಜಾತಿ ಅಂತ ಹೇಳ್ತೇವೆ ಯಾವುದನ್ನು ಕೆಳಜಾತಿ ಅಂತ ಹೇಳ್ತೇವೆ ಮೇಲ್ಜಾತಿಯ ಹೆಣ್ಣು ಕೆಳಜಾತಿಯ ಗಂಡನ್ನು ಮದುವೆ ಆಗಲಿಲ್ಲ ವಿಲೋಮ ವಿವಾಹ ಅಂತ ಕರೀತಾರೆ ಅಂಥ ಒಂದು ವಿಲೋಮ ವಿವಾಹ ಆದಾಗ ಕಾಲ ಪಕ್ವವಾಗಿತ್ತೋ ಇಲ್ಲವೋ ಅನ್ನೋ ಸಂದೇಹವನ್ನು ಬೇಂದ್ರೆಯವರು ಸೂಚಿಸ್ತಾರೆ ಇವತ್ತಿಗೂ ಚರ್ಚೆ ಇದೆ ಅದಕ್ಕೆ ಕಾರಣ ಏನು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಾರು ಕಾರಣಗಳಿವೆ ಆದರೆ ಬೇಂದ್ರೆಯವರು ಅವತ್ತಾದನ್ನ ಹೇಳಿದ್ರಲ್ಲ ಅವರ ಧೈರ್ಯವನ್ನು ನಾವು ಮೆಚ್ಚಿಕೊಳ್ಬೇಕು ಯಾಕೆಂದರೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆಯೋ ಕಾಲದಲ್ಲಿ ಮೊದಲನೇ ಬಾರಿಗೆ ರಂಶ್ರೀ ಮುಗಳಿಯವರು ಎರಡು ಮಾತನ್ನು ಹೇಳಿದರು ಷಡಕ್ಷರ ಕವಿ ಮಹಾಕವಿಯಲ್ಲ ಮಹಾಕವಿ ಸತ್ವದ ಅವರ ಸಾಹಿತ್ಯ ಚರಿತ್ರೆಯನ್ನು ಸುಟ್ಟಾಕ್ಬಿಟ್ರು ಸತ್ಯ ಸುಟ್ಟಾಕೋದರಿಂದ ಹೋಗೋದಿಲ್ಲ ಆದರೆ ಅವರು ಇನ್ನೊಂದು ಮಾತನ್ನು ಹೇಳಿದರು ಅಂತ ದೊಡ್ಡ ಕವಿಯಲ್ಲಿ ಧಾರ್ಮಿಕವಾದ ಅಸಹನೆ ಇದೆ ಭಾಳ ಕಠಿಣವಾದಂಥ ಮಾತು ಅಂಥ ಮಾತನ್ನು ಅವತ್ತು ಅವರು ಆಡಿದರು ಆದರೆ ವಿಮರ್ಶಾ ಲೋಕಕ್ಕೆ ಸಂಬಂಧಿಸಿದಂತೆ ಬಹಳ ಮೆಚ್ಚಬೇಕಾದಂಥ ಒಂದು ಮಾತೇನು ಅಂತಂದರೆ ಬೇಂದ್ರೆಯವರ ದೃಷ್ಟಿ ಒಂದು ರೀತಿಯಲ್ಲಿ ಕನ್ನಡವನ್ನು ಬೆಳೆಸುವ ಕನ್ನಡ ಸಂಸ್ಕೃತಿಯನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ಒಂದು ವಿಶೇಷವಾದ ಸಾತ್ವಿಕವಾದಂಥ ಪ್ರತಿಭೆ ಇದ್ದಂಥ ಅವರು ಒಂದು ಮಾತನ್ನು ನಾವಿಲ್ಲಿ ಗಮನಿಸಬೇಕು ಅವರು ಹೇಳ್ತಾರೆ ಪುಟ್ಟಪ್ಪನವರ ಚಿತ್ರಾಂಗದ ಕಾವ್ಯವನ್ನು ಇಟ್ಟುಕೊಂಡು ಚಿತ್ರಾಂಗದ ಕಾವ್ಯವು ಹಿಂದಿನ ಮಹಾಕಾವ್ಯಗಳನ್ನು ಮೀರಿಸಲಿದೆಯೇ ಇಷ್ಟು ಉದಾರವಾದಂಥ ಮಾತು ಅದೇ ಕಾಲದಲ್ಲಿ ವೀಕುರ್ ಗೋಕಾಕರಿದ್ದರು ಇದ್ದರು ಒಂದು ರೀತಿ ಬೇಂದ್ರೆಯವರ ಶಿಷ್ಯರು ಅವರು ಪುಟ್ಟಪ್ಪನವರ ಕೊಳಲು ಕವಿತೆಯ ಕವನ ಸಂಕಲನವನ್ನು ಓದಿ ಚಿಂದ ಚಿಂತೆ ಮಾಡಿ ವಿಮರ್ಶೆ ಮಾಡಿದರು ಒಂದು ಕಡೆ ಗೋಕಾಕರಿದ್ದಾರೆ ಆಕ್ಸ್ಫರ್ಡ್ನಿಂದ ಬಂದಂಥವರು ಅದೇನು ಗೋಕಾಕರ ಸಾಮಾನ್ಯರಾದ ವ್ಯಕ್ತಿ ಅಲ್ಲ ಅವರು ತಮ್ಮ ಡಿಗ್ರಿಗಾಗಿ ವೈಭವಾಸಿ ಕೂತ್ಕೊಳ್ಬೇಕಾಗಿತ್ತು ಪತ್ರಿಕೆ ಬರೆದಿದ್ದರು ಇದ್ದಕ್ಕಿದ್ದಂತೆ ಅಪೆಂಡಿಸೈಟಿಸ್ ಆಯಿತು ಆಪ್ರೇಷನ್ ಮಾಡಬೇಕಾದಂಥ ಸಂದರ್ಭ ಬಂತು ಅಂಥ ಸಂದರ್ಭದಲ್ಲಿ ಅವರು ವೈವಾಸಿಗೆ ತಾವು ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಎಕ್ಸಾಮಿನರ್ಸ್ ಎಲ್ಲ ಸೇರಿಸಿದ್ರು ಒಂದು ಕೇಳಿದರು ಆರ್ ವಿ ಟು ಎಕ್ಸಾಮಿನಮ್ ಎಗೇನ್ ಇನ್ ವೈವಸಿ ನೋ ನಾಟ್ ನೆಸ್ಸರಿ ದೆನ್ ವಿಲ್ ಅಕಾರ್ಡಿಮ್ ದಿ ಡಿಗ್ರಿ ಅಂತಂದು ಹೇಳಿದರು ಇಂಥ ಪ್ರತಿಭಾವಂತರು ಗೋಕಾಕರು ಆದರೆ ಅವರ ದೃಷ್ಟಿ ಕುವೆಂಪು ಅವರನ್ನು ಛಿದ್ರ ಛಿದ್ರ ಮಾಡಿತ್ತು ಬೇಂದ್ರೆಯವರ ದೃಷ್ಟಿ ಛಿದ್ರ ಮಾಡಿರಲಿಲ್ಲ ಕುವೆಂಪು ಅವರನ್ನು ಕುರಿತು ಪುಟ್ಟಪ್ಪನವರ ಚಿತ್ರಾಂಗದೇ ಮಹಾಕಾವ್ಯಗಳನ್ನು ಮೀರಿಸಲಿದೆ ಭಾಳ ಉದಾರವಾದ್ದು ಇದು ಒಂದು ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಕೆಲಸ ಏನು ಅಂತಂದರೆ ಒಳ್ಳೆಯದನ್ನೆಲ್ಲ ಮೆಚ್ಚುತ್ತಾ ಬರಬೇಕು ಕೆಟ್ಟದ್ದನ್ನೆಲ್ಲ ಪಕ್ಕಕ್ಕೆ ಹೋಗಬೇಕು ಇದು ಸಂಸ್ಕೃತಿಯನ್ನು ಸಂವರ್ಧನೆ ಮಾಡ್ತಕ್ಕಂಥ ಕೆಲಸ ಒಳ್ಳೆಯದನ್ನು ಹೊಗಳದೇ ಇದ್ದರೆ ಒಳ್ಳೆಯದನ್ನು ಮೆಚ್ಚದೇ ಇದ್ದರೆ ಅದು ಸಂಸ್ಕೃತಿ ಸಂವರ್ಧನೆಯ ಕೆಲಸ ಆಗೋದಿಲ್ಲ ಇನ್ನು ವಿಮರ್ಶೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಮಾತು ಅಂತಂದರೆ ನಾನು ಕೇವಲ ಮುಖ್ಯವಾದ ಸಂಗತಿಗಳನ್ನು ಮಾತ್ರ ಎತ್ಕೊಳ್ತಾರೆ ಅತ್ಯಂತ ಪ್ರಮುಖವಾದ ಸಂಗತಿ ಏನು ಅಂದರೆ ತೀನಪ್ಪ ಶ್ರೀಕಂಠಯ್ಯನವರು ಕರ್ನಾಟಕದಲ್ಲಿ ಲಿಂಗ್ವಿಸ್ಟಿಕ್ಸಿಗಾಗಲಿ ವಿದ್ವತ್ತಿಗಾಗಲಿ ಅತ್ಯಂತ ಹೆಸರಾದಂಥ ಅವರು ಲೀಲೆಯನ್ನು ವಿಮರ್ಶೆ ಮಾಡ್ತಾ ಒಂದು ಮಾತು ಹೇಳಿದರು ಪ್ರಭುಲಿಂಗ ಲೀಲೆ ಚಾಮರಸ ಬರೆದಿರ್ತಕ್ಕಂಥ ಆ ಕಾವ್ಯ ಎಷ್ಟು ಚೆನ್ನಾಗಿದೆ ಅಂತಂದರೆ ಲೀಲೆಯ ಗದ್ಯಾವಸಾರ ಗದ್ಯಾವತಾರ ಪೂರ್ಣ ಶೂನ್ಯ ಸಂಪಾದನೆಗಳು ಅನ್ನೋ ಒಂದು ಮಾತು ಹೇಳಿದರು ಬೇಂದ್ರೆಯವರು ಒಂದು ಮಾತು ಹೇಳಿದರು ಪ್ರಭುಲಿಂಗ ಲೀಲೆ ಒಂದು ಕವನ ಒಬ್ಬ ಕವಿಯ ಕೃತಿ ಶೂನ್ಯ ಸಂಪಾದನೆ ಅನಂತ ನದಿಗಳ ಸಮೂಹದಿಂದ ಕೂಡಿದಂಥ ಒಂದು ಮಹಾಪ್ರವಾಹ ಅನ್ನೋ ಮಾತನ್ನು ಹೇಳಿದರು ಅಂದರೆ ಅದರಿಂದ ಶೂನ್ಯ ಸಂಪಾದನೆ ಬರಲಿಲ್ಲ ಶೂನ್ಯ ಸಂಪಾದನೆಯಿಂದ ಲೀಲೆ ಬೆಳಕಿಗೆ ಬಂತು ಬೆಳೆಯಿತು ಅನ್ನೋ ಮಾತನ್ನು ಇದನ್ನು ಇಪ್ಪತ್ತನೇ ಶತಮಾನ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ನಾವು ಇದ್ದೇವೆ ಪ್ರಬುದ್ಧ ಕರ್ನಾಟಕದಂಥ ಲೇಖನ ಒಂದು ಲೇಖನದಲ್ಲಿ ತೀರಂಶ್ರೀಯವರು ಹೇಳಿದಂಥ ಈ ಮಾತನ್ನು ವಿಶ್ಲೇಷಣೆ ಮಾಡಿದಂಥ ದರಾ ಬೇಂದ್ರಿಯವರ ಈ ದೃಷ್ಟಿಯನ್ನು ನೋಡಿದರೆ ಅವರ ವಿಮರ್ಶಾ ಪ್ರತಿಭೆ ಎಷ್ಟು ಉತ್ತಮವಾದದ್ದು ಮತ್ತು ಶ್ರೇಷ್ಠವಾದದ್ದು ಒಂದು ಕಡೆ ಶೂನ್ಯ ಸಂಪಾದನೆಗಳಿವೆ ನಾಲ್ಕಿವೆ ಐದು ಅಂತ ಇತ್ತು ನೋಡಿ ಆ ಕಾಲದ ವಿದ್ವಾಂಸರು ಎಂಥವ್ರು ಅಂತಂದರೆ ಒಂದು ಮಾತು ಹಳಕಟ್ಟಿಯವರು ಅಂತ ನೀವೆಲ್ಲರೂ ಕೇಳಿದಿರಿ ಕನ್ನಡದಲ್ಲಿ ವಚನ ಸಾಹಿತ್ಯವನ್ನು ಮೇಲಕ್ಕೆ ಎತ್ತಿ ತಂದು ಅದನ್ನು ಕನ್ನಡಿಗೆ ಪರಿಚಯ ಮಾಡಿಸಿದಂಥ ಒಬ್ಬ ಮಹಾಶರಣ ಅವನು ಅವರು ಸಾವಿರದ ಒಂಬೈನೂರ ಮೂವತ್ತೊಂದು ಮೂವತ್ತೈದರಲ್ಲಿ ಶೂನ್ಯ ಸಂಪಾದನೆ ಯಾರ್ದು ನಾಲ್ಕನೇ ಶೂನ್ಯ ಸಂಪಾದನೆಯನ್ನು ಕುರಿತು ಈ ರೀತಿಯ ಬರವಣಿಗೆ ಕನ್ನಡದಲ್ಲಿ ಇದೇ ಮೊದಲು ಅಂತ ಒಂದು ಮಾತು ಹೇಳಿದರು ಎಮ್ ಆರ್ ಶ್ರೀ ಎಂಥ ದೊಡ್ಡ ವಿದ್ವಾಂಸರು ಆಗ ನಾಲ್ಕು ಶೂನ್ಯ ಸಂಪಾದನೆಗಳು ಹೆಚ್ಚಾಗಿರಲಿಲ್ಲ ಹಸ್ತಪ್ರತಿಯಲ್ಲಿದ್ದು ನಾಲ್ಕು ಶೂನ್ಯ ಸಂಪಾದನೆಗಳನ್ನು ಹಸ್ತಪ್ರತಿಯಲ್ಲಿ ಓದಿ ಅವರು ಹೇಳಿದರು ಕೊನೆಗೆ ಒಂದು ಮಾತನ್ನು ಮೂಲ ಶೂನ್ಯ ಸಂಪಾದನೆ ಪ್ರಸಾದಿ ಮಹಾದೇವ ಬರೆದಿದ್ದು ಮುಂದಿನ ಸಂಪಾದನೆಗಳೆಲ್ಲವೂ ಕೂಡ ಅದರ ಪರಿಷ್ಕರಣಗಳು ಅನ್ನೋ ಮಾತನ್ನು ಹೇಳಿದರು ಅಂದರೆ ಒಂದು ಮಾತು ಕೇಳಿದರೆ ಅವರು ಇಂಥ ಗ್ರಂಥ ಇರಲಿಲ್ಲ ಅಂತಂದರೆ ಇಲ್ಲಪ್ಪ ಅದಕ್ಕಿಂತ ಹಿಂದೆ ಪ್ರಸಾದಿ ಬರೆದದ್ದಿತ್ತು ಅನ್ನೋದನ್ನು ಎಂ ಆರ್ ಶ್ರೀ ಅವರು ಹೇಳಿದರು ಅಂದರೆ ಈ ವಿದ್ವತ್ ಲೋಕ ಎಂಥದ್ದು ಅಂತಂದರೆ ದೊಡ್ಡ ಜ್ಞಾನದ ವಜ್ರಗಳನ್ನು ಆಯ್ತಕ್ಕಂಥ ಕೆಲಸ ಅಂಥ ಜ್ಞಾನದ ವಜ್ರಗಳನ್ನು ಆಯ್ದಂಥ ಮಹಾನುಭಾವರಲ್ಲಿ ಎಂ ಆರ್ ಶ್ರೀ ಅವರು ಒಬ್ಬರು ಆ ಒಂದು ಶೂನ್ಯ ಸಂಪಾದನೆಗಳ ಪರಂಪರೆ ಇತ್ತಲ್ಲ ಪ್ರಸಾದಿ ಮಹಾದೇವಯ್ಯ ಹಲಗೆಯಾರ್ಯ ಗುಮ್ಮಳಾಪುರ ಐತಿ ಗೂಳೂರು ನಾರ್ಯ ಈ ನಾಲ್ಕರನ್ನು ಜೊತೆಯಲ್ಲಿ ಇಟ್ಟುಕೊಂಡು ಇದು ಇಷ್ಟು ವಿಸ್ತಾರವಾದ ಪ್ರತಿಭೆ ಉಳ್ಳದ್ದು ಅಂತ ತಮಾಷೆ ಹೇಳಬೇಕು ಅಂದರೆ ನಮ್ಮೆದುರಿಗೆ ಇವತ್ತಿಲ್ಲ ನಾರಾಯಣ ಶೆಟ್ಟರು ಅಂತ ನೀವು ಕೇಳಿದಿರಿ ಸುಜನ ಕಾವ್ಯನಾಮದಿಂದ ಬರೆದವರು ಅವರೊಂದು ಮಾತು ಹೇಳ್ತಾಯಿದ್ರು ಶೂನ್ಯ ಸಂಪಾದನೆ ರಾಜ ಅಶ್ವ ಪ್ರಭುಲಿಂಗ ಲೀಲೆ ಹೇಗಿದೆ ಅಂತಂದರೆ ರಾಜಾಶ್ವವನ್ನು ಜಟಕ ಗಾಡಿ ಕಟ್ಟಿದಂಗೆ ಆಗಿದೆ ರಾಜಾಶ್ವನ ಜಟಕ ಗಾಡಿ ಕಟ್ಟಿದ್ರೆ ಗಟ್ಟಿ ಜಟಕ ಉಳಿಯುತ್ತೇನೋ ಎರಡಜ್ಜೆ ಆಗೋದ್ರೊಳಗೆ ಜಟಕದ ಎರಡೂ ಗಾಲಿಗಳು ಇತ್ತೊಂದು ಹತ್ತೊಂದು ಕಿತ್ಕೊಂಡು ಹೋಗ್ಬಿಡುತ್ತೆ ಅಂದರೆ ಶೂನ್ಯ ಸಂಪಾದನೆಯ ಮಹತ್ವ ಅಷ್ಟು ಪ್ರಭುಲಿಂಗಲೀಲೆ ಮಹತ್ವ ಇಷ್ಟು ಇದನ್ನು ಅವತ್ತೇ ಬೇಂದ್ರೆಯವರು ಸೂಚಿಸಿದರು ವಿಮರ್ಶೆ ಆಯಿತು ಸಂಶೋಧನೆ ಆಯಿತು ನಾಟಕಗಳಿವೆ ಹದಿನಾಲ್ಕು ನಾಟಕಗಳು ಪ್ರಥಮ ಅವರು ಬರೆದಂಥ ಸಾಯೋ ಆಟ ಅನ್ನೋ ನಾಟಕದಲ್ಲಿ ಅವರು ಬರೆದಿರ್ತಕ್ಕಂಥ ರೀತಿಯನ್ನು ನೀವು ನೋಡಿದರೆ ಆಶ್ಚರ್ಯ ಆಗುತ್ತೆ ಆ ಸಾಯೋ ಆಟದಲ್ಲಿ ಬರತಕ್ಕಂಥ ಅನೇಕ ಮಾತುಗಳಿವೆ ಆ ಎಲ್ಲ ಮಾತುಗಳನ್ನು ನಾನು ಹೇಳೋದಿಲ್ಲ ಕೊನೆಯಲ್ಲಿ ಆ ನಾಟಕದಲ್ಲಿ ಬರ್ತಕ್ಕಂಥ ಸಂಗತಿಯನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅವರು ಒಂದು ಮಾತನ್ನು ಹೇಳ್ತಾರೆ ಆ ಮಾತು ನಿಜವಾಗಿಯೂ ಕೂಡ ಆಶ್ಚರ್ಯ ಆಗ್ತಕ್ಕಂಥ ಮಾತು ಅವರು ಪ್ರತಿಯೊಂದನ್ನು ಇಟ್ಟುಕೊಂಡು ಇದು ಸರಿಯಾದದ ರೀತಿ ಅಲ್ಲ ಅನ್ನೋದನ್ನು ಹೇಳಿಕೊಂಡು ಹದಿನಾಲ್ಕು ನಾಟಕಗಳನ್ನು ಬರೆದಿದ್ದರೆ ಆ ಹದಿನಾಲ್ಕು ನಾಟಕಗಳ ರೀತಿಯಾದಾಯಿತು ಇನ್ನು ಕಾವ್ಯ ಲೋಕಕ್ಕೆ ಬಂದರೆ ಎಲ್ಲರೂ ಗಮನಿಸಿದಂತೆ ವಿದ್ವತ್ ಲೋಕ ಸಂಶೋಧನೆಯಲ್ಲೂ ಕೆಲಸ ಮಾಡಿದರು ವಿಮರ್ಶೆಯಲ್ಲೂ ಕೆಲಸ ಮಾಡಿದರು ನಾಟಕ ಕ್ಷೇತ್ರದಲ್ಲೂ ಕೆಲಸ ಮಾಡಿದರು ಸಣ್ಣ ಕಥೆಯನ್ನು ಬರೆದಿದ್ದರು ಹರಟೆಗಳನ್ನು ಬರೆದಿದ್ರು ಬೇಂದ್ರೆಯವರು ಹರಟೆ ಬರೆಯೋದು ಆಶ್ಚರ್ಯ ಅಲ್ಲ ಅವರು ಮಾತಾಡಿದರೆ ಅದೊಂದು ಅದ್ಭುತವಾದ ರಸ ಸ್ರಾವ ಉಂಟು ಮಾಡ್ತಕ್ಕಂಥ ಮಾತುಗಾರಿಕೆ ಅವರ ಮಾತುಗಾರಿಕೆನೇ ಅಂಥದ್ದು ಎಷ್ಟು ದಾರಾ ಬೇಂದ್ರೆ ಏಯ್ ದಾರಾ ಬೇಂದ್ರೆ ಅಲ್ಲ ಅವನು ಸೂಜಿ ಬೇಂದ್ರೆ ತಿಳ್ಕೊ ನೀನು ಏ ಅವ್ರ ಹತ್ರ ದಾರಾ ಬೇಂದ್ರೆ ಅಂದರೆ ಸೂಜಿ ಬೇಂದ್ರೆ ನಾನು ಸೂಜಿ ಆ ಮಾತು ಮಾತನ್ನು ಹಿಡಿದು ಅದು ಅವರಿಗೆ ಒಂದು ಶಬ್ದ ಅಂತಂದರೆ ಅದು ಸರಸ್ವತಿಯ ಪದ ಚಿಹ್ನೆ ಇದ್ದಾಗೆ ಒಂದು ಅಸ್ತ್ರ ಇದ್ದಕ್ಕೆ ಅದನ್ನು ಅಷ್ಟು ಅದ್ಭುತವಾಗಿ ಅವರು ಇದ್ದರು ಮಾತುಗಳನ್ನು ಬಳಸೋದ್ರಲ್ಲಿ ಅವರಷ್ಟು ಅದ್ಭುತವನ್ನು ಅವರು ಏನು ಅವ್ರ ಕವಿತೆ ಬರೆಯೋವಾಗ ಅವರು ಹೇಳೋದು ಹೊಸಗನ್ನಡ ಕವಿತೆ ಹೇಗಿದೆ ನೂರು ಮರ ನೂರು ಸ್ವರ ಒಂದೊಂದು ಅತಿ ಮಧುರ ಸ್ವಚ್ಛಂದ ಸುಂದರ ಬಂಧವಿರದೆ ಬಂಧುರ ಒಂದಲ್ರೇ ಕನ್ನಡಕ್ಕಿರೋದು ಹತ್ತುಗಡೆ ಪುಟ್ಟಪ್ಪ ಇದ್ದಾರೆ ಹತ್ತುಗಡೆ ಡಿ ಜಿ ಇದ್ದಾರೆ ಗೋವಿಂದಪ್ಪ ಇದ್ದಾರೆ ಪೂತಿನ ಪಾಚ ಇದ್ದಾರೆ ಒಂದು ನೂರು ಮರ ನೂರು ಸ್ವರ ಒಂದಲ್ಲ ನೂರು ಮರಗಳಿವೆ ನೂರು ಸ್ವರಗಳಿವೆ ಒಂದೊಂದು ಅತಿ ಮಧುರ ಒಂದೊಂದು ಕೂಡ ಅತ್ಯಂತ ಮಧುರವಾದ ಸ್ವಚ್ಛಂದ ಇದರ ಹಾಗೆ ಅದಿಲ್ಲ ಅದರ ಹಾಗೆ ಇದಿಲ್ಲ ಪುಟ್ಟಪ್ಪನವ್ರ ಹಾಗೆ ಬೇಂದ್ರೆ ಇಲ್ಲ ಬೇಂದ್ರೆ ಹಾಗೆ ಪುಟ್ಟಪ್ಪ ಇಲ್ಲ ಪುತಿನ ಹಾಗೆ ಪುಟ್ಟಪ್ಪನವ್ರು ಇಲ್ಲ ಮಾಷ್ಟಿ ಹಾಗೆ ಬೇಂದ್ರೆ ಇಲ್ಲ ಹೀಗೆ ಒಂದೊಂದು ಅತಿ ಮಧುರ ಸ್ವಚ್ಛಂದ ಸುಂದರ ಏನೋ ಹದ ಏನೋ ಮುದ ಗಾಳಿಗೊಡೆದ ಗುಬ್ಬು ಬುದ್ಬುದ ಬೇಂದ್ರೆ ಮಾತು ಅಂದರೆ ಹೀಗೆ ಹೇಗೆ ಅವ್ರ ಮಾತು ಅಂತಂದರೆ ಒಂದು ಅರ್ಥದಲ್ಲಿ ಆತ ವರಕವಿ ಅವ್ರ ನಾಲಿಗೆ ಮೇಲೆ ಯಾವಾಗಲೂ ಸರಸ್ವತಿ ಕೂತಿರೋಳು ಆಹಾ ಚಲುವೆ ಓಹೋ ಚಲುವೆ ಏನು ಚಲುವೆಯೋ ಮಣ್ಣಿ ಗಂಟೆ ಬೇಡವೆಂದು ಮೈಯ ಕೊಲುವೆಯೋ ಏನೇ ಮಾತು ಆಹಾ ಚಲುವೆ ಓಹೋ ಚಲುವೆ ಏನು ಚಲುವೆಯೋ ಮಣ್ಣಿ ಗಂಟೆ ಬೇಡವೆಂದು ಮೈಯ ಕೊಲುವೆಯೋ ರಸವೇ ಮರಣ ವಿರಸ ಮರಣ ಸಮರಸವೇ ಜೀವನ ಏನು ಮಾತುಗಾರಿಕೆ ಅಂತಂದರೆ ಮಾತು ಮಿಂಚು ಹೋದಾಗೆ ಅವರು ಸ್ಫೂರ್ತಿ ಬರಬೇಕು ಅಂದರೆ ಹೇಗೆ ಆಶ್ಚರ್ಯ ಸ್ಫೂರ್ತಿ ಬಗ್ಗೆ ಹೇಳಬೇಕಾದ್ರೆ ಒಂದು ಎರಡಲ್ಲ ಅನೇಕ ಸಂಗತಿಗಳಿವೆ ಬೇಂದ್ರೆಯವರನ್ನು ಕುರಿತು ಹೇಳಿದರೆ ಅವರ ಕವಿತೆ ಬರೆಯೋದಕ್ಕೆ ಅವ್ರು ಹೇಳ್ತಾರೆ ಕವಿ ಮನಸ್ಸು ತಣಿಸಾಕ ಹೆಚ್ಚಿಕೆಯನ್ನು ಬೇಕಾ ಒಂದು ಊಟ ಹುಣಸೆ ಮರ ಸಾಕ ಒಂದು ಹೂ ಬಿಟ್ಟ ಹುಣಸೆ ಮರ ಸಾಕು ಕವಿಗೆ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಳಾಸ ಕಲ್ಪನಾ ವಿಳಾಸ ಬರುತ್ತೆ ಕಾವ್ಯ ರಚನೆ ನಡ್ಕೊಂಡು ಹೋಗ್ತಲೇ ಹೋಗುತ್ತೆ ಇದು ಬೇಂದ್ರೆಯವರ ಕಾವ್ಯದ ರೀತಿ ಬೇಂದ್ರೆಯವರ ಕಾವ್ಯದ ರೀತಿ ಇಪ್ಪತ್ತೈದು ಕವನ ಸಂಕಲನಗಳು ಅವರ ಜೀವನ ಕಾಲದಲ್ಲಿ ಇನ್ನೈದು ಮರಣೋತ್ತರದಲ್ಲಿ ಪ್ರಕಟವಾದವು ಆ ಇಪ್ಪತ್ತೈದು ಕವನ ಸಂಕಲನಗಳ ಎಲ್ಲ ವಿವರಗಳನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಬಹುಶಃ ಮುಖ್ಯವಾದ ಕೆಲವು ಸಂಗತಿಗಳನ್ನು ಎತ್ತಿಕೊಳ್ಳೋದಕ್ಕೆ ಒಂದು ಅಂಶವನ್ನು ನಾನು ತಿಳ್ಕೊಳ್ತೀನಿ ಬೇಂದ್ರೆಯವರು ಅವರ ಬದುಕೆ ಒಂದು ರೀತಿ ಕಾವ್ಯ ಕೆಲವರಿಗೆ ಕಾವ್ಯ ಬೇರೆ ಬದುಕು ಬೇರೆ ಟಿ ಎಸ್ ಎಲಿಯೇಟ್ ಒಂದು ಮಾತು ಹೇಳ್ತೇನೆ ಹೌ ಎವರ್ ಗ್ರೇಟ್ ಎ ಮ್ಯಾನ್ ಮೇ ಬಿ ಹೂ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದಿ ಕಲ್ಚರ್ ಬಟ್ ಹಿ ಮೇ ನಾಟ್ ಬಿ ಈಕ್ವಲಿ ಸೇಮ್ ಆ್ಯಸ್ ಪರ್ಸನ್ ಅಂತ ಒಂದು ಮಾತಾಡ್ರಿ ಅವನ ಕೃತಿಗಳು ಎಷ್ಟೇ ಶ್ರೇಷ್ಠವಾಗಿರ್ಬೋದು ಆದರೆ ವ್ಯಕ್ತಿ ಅಷ್ಟೇ ಶ್ರೇಷ್ಠ ಆಗಿ ಇರಲಾರ ಅಂತ ಹೇಳಿ ಬೇಂದ್ರೆ ಹಾಗಲ್ಲ ಕಾವ್ಯ ಬೇರೆ ಅಲ್ಲ ಬದುಕು ಬೇರೆ ಅಲ್ಲ ಕನ್ನಡದಲ್ಲಿ ಒಬ್ಬಳು ಕವಿ ಇದ್ದಾಳೆ ಅಕ್ಕಮಹಾದೇವಿ ಅಂತ ಅವಳ ವಚನಗಳನ್ನು ನೋಡಿದರೆ ಅವಳ ಬದುಕೆ ಅವಳ ವಚನಗಳಲ್ಲಿ ತಾನು ಇಣಕಿಕೊಂಡಿದೆ ವಚನಗಳನ್ನು ಓದ್ತಾ 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 ಇದ್ದರೆ ಓಹೋ ಇದು ಅಕ್ಕನ ಬದುಕಲ್ಲ ಅಕ್ಕನ ಜೀವನದ ಕತೆ ಕತೆ ಇದು ಏನು ಹೀಗಂತೀರಿ ಹೌದು ಹೀಗೆ ಬದುಕು ಬೇರೆ ಅಲ್ಲ ಅವಳಿಗೆ ಮತ್ತು ಕಾವ್ಯ ಬೇರೆ ಅಲ್ಲ ಅವಳೇನು ಬರೀತಾಳೆ ಸಾಮಾನ್ಯ ಪ್ರೀತಿಯ ಕವಿತೆ ಬರೀಬೇಕು ಅಂತಂದರೆ ಏನು ರಾಬರ್ಟ್ ಪನ್ಸ್ ಕೇಳಿದ್ರೆ ಹೇಳ್ತಾನೆ ಮೈ ಲವ್ ಈಸ್ ಲೈಕ್ ಎ ರೆಡ್ ರೆಡ್ ರೋಸ್ ದಟ್ ಈಸ್ ನ್ಯೂಲಿ ಸ್ಪ್ರಂಗಿನ್ ಜೂನ್ ಅಂತ ಮೈ ಲವ್ ಈಸ್ ಲೈಕ್ ಎ ರೆಡ್ ರೆಡ್ ರೋಸ್ ನನ್ನ ಪ್ರೀತಮೆ ಅನ್ನೋಳು ಕೆಂಪು 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 ಗುಲಾಬಿ ಹಾಗೆ ಇದ್ದಾಳೆ ಅದು ಎಲ್ಲಿ ಒಳ್ಳೆ ಚೈತ್ರ ಮಾಸದಲ್ಲಿ ಅರಳಿದಂಥ ಗುಲಾಬಿಯ ಹಾಗೆ ಅಂತಂದು ಹೇಳ್ದೆ ಆದರೆ ನಿಜವಾದ ಅವನಿಗೆ ಈ ಪ್ರೀತಿ ಹೇಗಿರ್ತದೆ ಅಂತಂದು ಹೇಳಿದರೆ ಅದನ್ನು ಹೇಳೋದು ಬಹಳ ಕಷ್ಟ ಬೇಂದ್ರೆಯವರು ತಾವು ಬರೆದಂಥ ಕವಿತೆಗಳಲ್ಲಿ ಅವರ ಬದುಕೇ ಹೇಗೆ ಕಾವ್ಯ ಆಗಿದೆ ಅನ್ನೋದನ್ನು ನೋಡು ಅವ್ರ ಬದುಕಿನಲ್ಲಿ ನಂಜು ಉಂಡದ್ದು ಜಾಸ್ತಿ ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ ಬಹಳ ಕಷ್ಟಗಳು ಬಂದರೆ ಮನುಷ್ಯ ಹೃದಯ ಕಲ್ಲಾಗುತ್ತೆ ಅಂತೇಳಿ ಆದರೆ ಕೆಲವ್ರ ಹೃದಯ ಏನಾಗುತ್ತೆ ಕಷ್ಟಗಳು ಬಂದಾಗ 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 ಹೂವಾಗಿ ಬಿಡುತ್ತೆ ಅಂಥ ಹೂವಾದಂಥವರು ಕವಿಗಳಾದಂಥವರು ಕಲಾವಿದರಾದಂಥವರು ಟಾಲ್ಸೈ ಇಂಥವನು ಪುಟ್ಟಪ್ಪನವ್ರು ಇಂಥವರು ಬೇಂದ್ರೆ ಇಂಥವರು ಅವರ ಕಷ್ಟಗಳ ಈ ಘೋರ ಮಳೆ ಬಂದರೆ ಅವರು ಇದೇ ರೀತಿ ಬೆಳೆದ್ರು ಅದಕ್ಕೆ ಬೇಂದ್ರೆಯವರು ಮಾತಾಡ್ತಾರೆ ಏನಾಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಎನ್ನ ಪಾಡು ಏನಾಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಕಲ್ಲು ಸಕ್ಕರೆ ಅಂತ ನಿನ್ನ ಹೃದಯ ಕರಗಿದರೆ ಅದರ ಸವಿಯನ್ನು ಉಣಿಸು ನನಗೆ ನಿನ್ನ ಹೃದಯಕ್ಕೆ ನನ್ನ ಕವಿತೆ ಓದಿದಾಗ ಏನಾದರೂ ಒಂದಿಷ್ಟು ಸಂತೋಷ ಆದರೆ ಆ ಸಂತೋಷವನ್ನು ನನಗೊಂದಿಷ್ಟು ಹಂಚಿಬಿಡು ನನಗಷ್ಟೇ ಸಾಕು ಒಂಬತ್ತು ಮಕ್ಕಳಲ್ಲಿ ಆರು ಮಕ್ಕಳು ಹುಟ್ಟುತ್ತಾ ಇದ್ದಂತೆ ತೀರಿಕೊಂಡು ಹೋಗ್ತಾರೆ ಆ ದುಃಖವನ್ನು ಕವಿತೆ ಮಾಡ್ತಾರೆ ಇಪ್ಪತ್ತು ವರ್ಷ ಬೆಳೆದು ಇನ್ನೇನು ನನ್ನ ಕೈಗೆ ಬಂದ ಅಂತಕ್ಕಂಥ ರಾಮ ಅನ್ನೋನು ಸತ್ತ ರಾಮ ಅನ್ನೋನು ಸತ್ತದ್ದಕ್ಕೆ ಅವರು ಬರೆದ ಕವಿತೆ ಪ್ರಬುದ್ಧ ಕರ್ನಾಟಕದಲ್ಲಿ ಹಿಂದೆ ಹೆಚ್ಚಾಗಿತ್ತು ಆ ಕವಿತೆಯನ್ನು ನೀವು ನೋಡಬೇಕು ಏನು ಆ ಕವಿತೆಯಲ್ಲಿ ಬರೀತಕ್ಕಂಥ ರೀತಿ ನೀವು ಆಶ್ಚರ್ಯಪಟ್ಟು ಬಿಡ್ತೀರಿ ಏನು ಹೆಣವ ಮುಟ್ಟಲು ಹೆದರಿ ಜನ ಸತ್ತವನ ಸುತ್ತಲು ಸುಳಿಯುವುದು ಸತ್ತರೆ ಹೆಣ ಮುಟ್ಟೋದಕ್ಕೂ ಹೆದರಿಕೆ ಅದರ ಹಾಗೆಯೇ ನಿನ್ನ ಮುಟ್ಟದೆ ನನ್ನ ನುಡಿಯೂ ಬೆಳೆವುದು ನನ್ನ ಮಾತು ಹಾಗೆ ನಿನ್ನ ಮುಟ್ಟಲ್ಲ ಹಾಗೆ ಬೆಳೆಯುತ್ತೆ ಸತ್ತ ದಶರಥ ರಾಮನಿಗಾಗಿ ಅತ್ತನು ಅಂದಿಗೆ ಸತ್ತ ದಶರಥ ಇದ್ದರಾಮನಿಗಾಗಿ ಅತ್ತನು ಅಂದಿಗೆ ರಾಮಗೆ ಅತ್ತೆ ಅಳುವನು ಇರುವ ದತ್ತನು ಇಂದಿಗೆ ಸತ್ತರಾಮನಿಗಾಗಿ ಇರುವ ದತ್ತನು ಅತ್ತೆ ಅಳುವನು ಇಂದಿಗೆ ಕೊನೆಗೆ ಒಂದು ಮಾತೇಳ್ತಾರೆ ಕತ್ತೆ ಹೊತ್ತಂತೆ ಹೊತ್ತಿರಬೇಕು ಜೀವನ ಹೊತ್ತಿಗೆ ಜೀವನದ ಈ ಹೊತ್ತಿಗೆ ಪುಸ್ತಕ ಇದೆಯಲ್ಲ ಕತ್ತೆ ಹೊತ್ತಂತೆ ಹೊರಬೇಕು ಭಾರ ಏನು ಹೇಳಂಗಿಲ್ಲ ಹೊತ್ಕೊಂಡು ಹೋಗ್ತಲೇ ಇರಬೇಕು ನಾವೆಲ್ಲ ಕತ್ತೆಗಳು ಜಗತ್ತಿನ ಭಾರವನ್ನು ಹೊತ್ತುತ್ತಾ ಇದ್ದೇವೆ ಕೆಲವು ಪುಣ್ಯವಂತರು ಅವರು ಮೂಟೆ ಹೊತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರು ನಾರಾಯಣ ನಾರಾಯಣ ಅಂತ ಅಂತ ಇರಬೇಕಾದ್ರೆ ನಮ್ಮ ಕೆ ಎಸ್ ನರಸಿಂಹಸ್ ಹೊತ್ತ ಮೂಟೆಗಳೇನು ಪಟ್ಟ ಪಾಡುಗಳೇನು ಕೊನೆಗೆ ರಾಮ ರಾಮ ಅವರು ಆ ಮೂಟೆ ಹೊತ್ಕೊಂಡು ಹೋಗ್ತಾ ಇರಬೇಕಾದ್ರೆ ರಾಮ 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 ಅಂತ ಹೇಳ್ತಾ ಇದ್ದರೆ ಆ ಮೂಟೆಗಳ ಭಾರ ಎಲ್ಲ ಹೋಗುತ್ತಂತೆ ಕತ್ತೆ ಹೊತ್ತಂತೆ ಹೊತ್ತಿರಬೇಕು ಜೀವನ ಹೊತ್ತಿಗೆ ಇದು ಒಂದು ಕವಿತೆ ಇನ್ನೊಂದು ಕವಿತೆ ಮಗಳು ತಿರು ಹೋಗ್ತಾರೆ ಇದು ಬದುಕಿನ ವಾಸ್ತವ ಇದು ಹೆಣವನ್ನು ತೊಡೆ ಮೇಲೆ ತಾಯಿ ಮಲಗಿಸ್ಕೊಂಡಿದ್ದಾಳೆ ಹೋಗಿದ್ದ ಗಂಡ ನೌಕರಿ ಇಲ್ಲ ಒಂದು ಮೂರು ನಾಲ್ಕು ವರ್ಷ ಮಾಸ್ತಿಯವರು ಅವರನ್ನು ಸಾಕಿದರು ಅವರ ಗರಿ ಸಂಕಲನವನ್ನು ಮಾಸ್ತಿಯವರು ಪ್ರಕಟಣೆ ಮಾಡಿದರು ಅಣ್ಣ ಮಾಸ್ತಿ ಅಂತ ಅವರನ್ನು ಕುರಿತು ಹೇಳಿದರು ಮಾಸ್ತಿಯವರನ್ನು ಕುರಿತು ಒಂದು ಲೇಖನ ಕೂಡ ಇವರು ಬರೆದ್ರು ಆ ವಿಷಯ ಬೇರೆ ಆ ಮಾಸ್ತಿಯವರನ್ನು ಕುರಿತು ಲೇಖನ ಬರೆಯೋ ವಿಷಯ ಅಲ್ಲ ಮಗಳು ತೀರಿ ಹೋದಾಗ ಮಗುವನ್ನು ತನ್ನ ತೊಡೆ ಮೇಲೆ ಇಟ್ಟುಕೊಂಡು ಗುಳು ಅಂತ ಹೇಳ್ತಾ ಇದ್ದಾಳೆ ಕರ್ಕೊಂಡು ಹೋಗಬೇಕು ಮಗುವನ್ನು ಸಂಸ್ಕಾರಕ್ಕೆ ಹೋಗಬೇಕು ಗಂಡ ಬಂದಿದ್ದಾನೆ ಆ ನೋವು ನೋಡಿ ನೋಡಬೇಡ ನೀ ಹಿಂಗೆ ನೋಡಬೇಡ ನನ್ನ ನೀ ಹಿಂಗೆ ನೋಡಬೇಡ ನಾನು ಯಾಕೆ ನಿನ್ನ ತುಟಿ ಕಣ್ಣು ಹೇಗಿತ್ತು ಅದನ್ನು ನೀವು ಕೇಳಬೇಕು ಅವರೇ ಅದನ್ನು ನೋಡಬೇಕು ಹೇಳಬೇಕು ತಂಬುಲ ಹಾಕದ ಕೆಂಪು ಗಿಣ ಗಡಕ ಹಣ್ಣಿನ ಹಾಂಗ ಇದ್ದಂತ ನಿನ್ನ ತುಟಿಯು ಬಣ್ಣೆತ್ತ ಹಾರಿತು ನಿನ್ನ ತುಟಿ ಬಣ್ಣ ಆಗಿತ್ತು ಇಬ್ಬನ್ನಿ ತೊಳೆದರು ಹಾಲು ಮೆತ್ತಿದ ಕವಳ ಕಂಟಿಯ ಹಣ್ಣು ಹಾಂಗಿರುವ ಹೆಣ್ಣು ಹೇಳ ಇವು ನಿನ್ನವೇನ ಕಣ್ಣು ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಒಮ್ಮಿಗಿಲೆ ಹುಣ್ಣಿಮೆ ಚಂದಿರನ ಹೆಣ ಬಂತೋ ಮುಗಿಲಾಗ ತೇಲತಾ ಹಗಲ ಹುಣ್ಣಿಮೆ ಚಂದಿರನ ಹೆಣ ಮುಗಿಲಾಗ ತೇಲತಾ ಹಗಲ ಬಂತೋ ಏನೋ ಅನ್ನೋ ಇಲ್ಲಿಗೆ ನಿಲ್ಲಿಸೋದಿಲ್ಲ ಹತ್ತಾರೆ ಹತ್ತು ಬಿಡು ನಕ್ಕ್ಯಾಕೆ ಮರಸತಿ ದುಃಖ ಹತ್ತಾರೆ ಹತ್ತು ಬಿಡು ನಕ್ಕ್ಯಾಕೆ ಮರಸತಿ ದುಃಖ ತುಟಿ ಕಣ್ಣು ತುಟಿ ಕಣ್ಣು ಹಿಡಿಯದಿರು ಬಿಕ್ಕ ನಿನ್ನ ಬರ್ತಾ ಇದೆ ನೀನು ಒಂದು ಸಾರಿ ಹತ್ತು ಬಿಡು ನಿನ್ನ ಹತ್ತಿರ ಆ ದುಃಖದ ಎಲ್ಲ ಕಡಲಾಗಿ ಹರಿದು ಹೋಗುತ್ತೆ ನಿನ್ನ ಮನಸ್ಸು ನಿರಾಳಾಗುತ್ತೆ ನನ್ನ ಮನಸ್ಸು ನಿರಾಳಾಗುತ್ತೆ ದುಃಖವನ್ನು ಕೂಡ ಅಮೃತವನ್ನೇ ಮಾಡಿ ಮಾಡ್ತಕ್ಕಂಥ ಇದನ್ನೇ ಶೋಕಃ ಶ್ಲೋಕತ್ವಮಾಗದ ಅಂತ ವಾಲ್ಮೀಕಿ ಕವಿಗಳು ಹೇಳಿದ್ರಲ್ಲ ಅದು ಇದನ್ನೇ ಶೆಲ್ಲಿ ಹೇಳಿದ್ದು ಅವರ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ದ ಟೆಲ್ ಆಫ್ ಸ್ಯಾಡೆಸ್ಟ್ ತಾಟ್ಸ್ ಅಂತ ಹೇಳಿದ್ದು ಆದರೆ ಬೇಂದ್ರೆ ಅವರು ತಮ್ಮ ಬದುಕಿನ ನೋವನ್ನು ಕಂಡಾಗ ಎನ್ನ ಪಾಡು ಏನಾಗಿರಲಿ ಅದರ ಹಾಡನ್ನಷ್ಟೇ ನೀಡುವೇನೆ ರಸಿಕ ನಿನಗೆ ಇದೇ ದುಃಖ ಆಯಿತು ಶೆಲ್ಲಿ ಕವಿ ಏನು ಮಾಡಿದ ಓಟ್ ಟು ದಿ ವೆಸ್ಟ್ ವಿಂಡ್ ಅನ್ನೋ ಒಂದು ಕವನ ನೀವು ಓದಿ ಅಲ್ಲಿ ಗೊತ್ತಾಗುತ್ತೆ ಒಂದು ಮಾತು ಹೇಳ್ತಾರೆ ಐ ಫಾಲ್ ಅಪಾನ್ ದಿ ತನ್ಸ್ ಆಫ್ ಲೈಫ್ ಐ ಬ್ಲೀಡ್ ನಾನು ಈ ಬದುಕಿನ ಮುಳ್ಳಿನ ಮೇಲೆ ನಾನು ಬಿದ್ದು ನರಳತಾ ಇದ್ದೇನೆ ಐ ಬ್ಲೀಡ್ ನೆತ್ತರು ಹರಿತಾ ಇದೆ ಲಿಫ್ಟ್ ಮೀ ಅಪ್ ಆ್ಯಸ್ ಎ ಸೀಡ್ ನನ್ನನ್ನು ಮೇಲೆ ಕೆತ್ತು ನೀನು ಆ್ಯಸ್ ಎ ಲೀಫ್ ಆ್ಯಂಡ್ ಎ ಸೀಡ್ ನನ್ನನ್ನು ಒಂದು ಬೇಜದ ಹಾಗೆ ಮತ್ತೆ ಒಂದು ಎಲೆಯ ಹಾಗೆ ನೀನು ನನ್ನನ್ನು ಮೇಲೆ ಕೆತ್ತು ಇವರು ವೆಸ್ಟ್ ಇಂಡಿಯನ್ ಕಡೆಗೆ ಹೋಗಲಿಲ್ಲ ತಮ್ಮ ದುಃಖವನ್ನು ತಾವು ಕವಿತೆಯಾಗಿ ಮಾಡಿದರು ಇಂಥ ಒಂದು ಕವಿತೆಯನ್ನು ಮಾಡತಕ್ಕಂಥ ವಿಶೇಷವಾದ ಶಕ್ತಿ ಬೇಂದ್ರೆಯವರಿಗೆ ಇದ್ದದ್ದನ್ನು ನಾವು ನೋಡ್ತೇವೆ ಇದೇ ದುಃಖ ಹೇಗೆ ಅವರಲ್ಲಿ ಬರ್ತಾಯಿತ್ತು ಅನ್ನೋದನ್ನು ನೀವು ಗಮನಿಸಬೇಕು ಅವರೇ ಹೇಳ್ತಾರೆ ಒಂದು ಕಡೆ ಬಡತನ ಸಿರಿತನ ಕಡೆತನ ಕುಳಿದಾವೇನ ಬಡತನ ಸಿರಿತನ ಕಡೆತನ ಕುಳಿದಾವೇನಾ ಈ ಭರವಸೆ ನೋಡಿರಿ ಎಲ್ಲಿಂದ ಬರುತ್ತೆ ಈ ಭರವಸೆ ಬರಬೇಕಾದ್ರೆ ಬದುಕಿನಲ್ಲಿ ಸುಭದ್ರವಾಗಿರ್ತಕ್ಕಂಥ ಒಂದು ಚಿಂತನೆ ಇರಬೇಕು ಎಷ್ಟೇ ದುಃಖಗಳು ಬರಲಿ ಆ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿ ಇರಬೇಕು ಆಗ ಅವರು ಮನದನ್ನೆ ಅನ್ನೋ ಒಂದು ಕವನದಲ್ಲಿ ಹೇಳ್ತಾರೆ ಭಾಳ ಸೊಗಸಾಗಿ ಎರಡು ಮಾತನ್ನು ಅವರು ಹೇಳ್ತಾರೆ ಮನದನ್ನೆ ಅಂತೇಳಿ ಇದು ತನ್ನ ಮನಸ್ಸಿನ ಪ್ರಿಯರಾದವಳು ಅನ್ನೋ ಅರ್ಥನೂ ಹೌದು ತನ್ನ ಹೆಂಡತಿ ಅನ್ನೋದು ಹೌದು ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏಸೊಂದು ನಗೆ ಇತ್ತ ಹಳ್ಳದ ದಂಡ್ಯಾಗ ಆ ನದಿ ತೀರದಲ್ಲಿ ನಿನ್ನ ಮುಖ ನೋಡದೆ ಎಷ್ಟೊಂದು ನಗೆಯಿತ್ತು ಏನೊಂದು ನಗೆ ಇತ್ತು ಏನೊಂದು ನಗೆ ಇತ್ತ ಏಸೊಂದು ನಗೆ ಇತ್ತ ಏರಿಕೆ ನಗೆ ಇತ್ತ ನಕ್ಕೊಮ್ಮೆ ಹೇಳ ಚೆನ್ನ ಆ ನಗಿ ಇತ್ತಿತ್ತ ಹೋಗೇತಿ ಎತ್ತಿತ್ತ ಆ ನಗಿ ಈಗೀಗ ಹೋಗಿ ಎತ್ತೆತ್ತ ಅದಕ್ಕೆ ಉತ್ತರ ಅವರೇ ಹೇಳ್ತಾರೆ ಬಡತನದ ಬಲಿಯಾಗ ಕರುಳಿನ ಕೊಲೆಯಾಗ ಬಾಳುವೆಯ ಮ್ಯಾಗ ಸುಟ್ಟು ಹಪ್ಪಳದ ಹಂಗೆ ಸೊರಗಿದೆ ಸೊಪ್ಪು ಹಂಗೆ ಬಂತು ಮುಪ್ಪು ಬೇಗ ಅವರ ಬದುಕಿನಲ್ಲಿ ಇಂಥ ಮುಪ್ಪು ಬಂದದ್ದನ್ನು ನಾವು ನೋಡ್ತೇವೆ ಆದರೆ ಅವರ ಆಶೆ ಎಂಥದ್ದು ಹೆಣದ ಹಿನ್ನೆ ಎನ್ನು ಒಂದು ಕವನದಲ್ಲಿ ಒಂದು ಮಾತನ್ನು ಅವರು ಹೇಳ್ತಾರೆ ಏನು ಹೇಳ್ತಾರೆ ಅವರು ಆ ಕವನದಲ್ಲಿ ಆ ತಾಯಿ ಹೆಣದ ಹಿನ್ನೆ ಹೋಗ್ತಾ ಇದ್ದಾಳೆ ಆಕಾಶದ ಕಡೆ ನೋಡ್ತಾ ಇದ್ದಾಳೆ ನಾನು ಸಾವಿತ್ರಿ ಅಲ್ಲ ಗಂಡನ್ನು ಬದುಕಿಸ್ಕೊಂಡು ಬರೋದಕ್ಕೆ ಹೋದ ಅವನು ನನ್ನ ಕೈ ಬಳೆಗಳು ಹೋದ ನನ್ನ ಸಿಂಧೂರ ಹೋಯಿತು ಮಾಂಗಲ್ಯ ತೆಗೆದಿಡಬೇಕು ಎಲ್ಲ ಆಯಿತು ಹೇಳ್ತಾರೆ ಆನಂದ ಸ್ಪಂದದಿಂದ ಮೂಡಿಬಂದ ಸೃಷ್ಟಿಯಲ್ಲಿ ದುಃಖ ವೇತಕ್ಕೆ ಈ ಜೀವನ ಆರಂಭವಾದಿಯಲ್ಲಿ ಆನಂದ ಸ್ಪಂದದಿಂದ ಗಂಡು ಹೆಣ್ಣುಗಳು ಆನಂದದಲ್ಲಿ ಕೂಡಿದಂಥ ಒಂದು ಸಂದರ್ಭದಲ್ಲಿ ಆ ಹಿಗ್ಗಿನಲ್ಲಿ ಜೀವ ಬಂತು ಇಂಥ ಸೃಷ್ಟಿಯಲ್ಲಿ ದುಃಖ ಅನ್ನೋದು ಬರಬೇಕಾ ಬರಬೇಕಾಗಿಲ್ಲ ಇದು ಬೇಂದ್ರೆಯವರ ಕಾವ್ಯದ ನಾಡಿ ಇದು ಕೊನೆಯವರೆಗೆ ಇರ್ತಕ್ಕಂಥದ್ದೇ ಇದು ಇದು ಬದುಕಿಸುವ ಕಾವ್ಯ ಬದುಕುವ ಕಾವ್ಯ ಸಾಯಿಸುವ ಕಾವ್ಯ ಅಲ್ಲ ಒಂದೊಂದು ಸಾರಿ ಏನಾಗುತ್ತೆ ಕಾವ್ಯ ಅಂತಂದರೆ ನೀವು ಉಮರ್ ಕಯಾಮನ್ನ ಓದ್ತಾ ಹೋದರೆ ಗೊತ್ತಾಗುತ್ತೆ ಒಂದೊಂದು ಸಾರಿ ಕಾವ್ಯ ಅಂದರೆ ಹೇಗೆ ಅಂತೇಳಿ ಅವನು ಹೇಳ್ತಾನೆ ಅವರಲ್ಲಿ ನಾಲ್ಕೇ ಭೂತಗಳು ಪಾಶ್ಚಿಮಾತ್ಯರಲ್ಲಿ ಪಂಚಭೂತಗಳಿಲ್ಲ ಅವರ ಆಕಾಶವನ್ನು ಒಂದು ಭೂತ ಅಂತ ಅವರು ಗಮನಿಸೋದಿಲ್ಲ ಅವ್ರು ಹೇಳ್ತಾರೆ ಏನು ಮೊದಲು ನೀರು ಕಣ್ಣೀರಾಯಿತು ಆಯಿತು ಬೆಂಕಿ ಹೃದಯಕ್ಕಾಯಿತು ಆಯಿತು ಬಾಳು ಗಾಳಿಯದಾಯಿತು ಕಣ್ಣೀರು ಸುರಿಸೋದಕ್ಕೆ ನೀರು ಬಂತು ಒಂದು ನಾಲ್ಕು ಭೂತಗಳಲ್ಲಿ ಒಂದು ಇನ್ನೊಂದು ಬೆಂಕಿ ಹೃದಯಕ್ಕಾಯಿತು ನಮ್ಮ ಹೃದಯಕ್ಕೆ ಬೆಂಕಿ ಬಂತು ಹಾಗಾದ್ರೆ ನಮಗೇನು ಉಳಿತು ನಮಗಾಯಿತು ಮಣ್ಣು ನಮ್ಮ ಪಾಲಿಗೆ ಸಿಕ್ಕಿದ್ದು ಮಣ್ಣು ಆ ನಿರಾಶೆ ಬೇಂದ್ರೆಯವರ ಕಾವ್ಯದಲ್ಲಿ ಇಲ್ಲ ಅವರ ಬೇಂದ್ರೆಯವರ ಕಾವ್ಯದಲ್ಲಿ ಇರ್ತಕ್ಕಂಥದ್ದು ನಿರಾಶೆಯನ್ನು ಗೆದ್ದು ನಿಲ್ಲುವ ಹತಾಶೆಯನ್ನು ಗೆದ್ದು ನಿಲ್ಲುವ ಜೀವ ವಿಜಯದ ಕಾವ್ಯ ಎಂಥ ಜೀವ ವಿಜಯದ ಕಾವ್ಯ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ಯುಗ ಹೊಸ ವರುಷಕ್ಕೆ ಹೊಸ ಹರ್ಷವ ಮತ್ತೆ ಮತ್ತೆ ತರುತ್ತಿದೆ ಏನು ಆ ಮಾತುಗಳು ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ನೀವು ಧಾರವಾಡಕ್ಕೆ ಹೋಗಬೇಕು ಹಂಗೆ ಮರ ನೋಡಬೇಕಾದ್ರೆ ಆ ಸುಗ್ಗಿಯ ಕಾಲದಲ್ಲಿ ತಮಾಷೆ ಮಾತಲ್ಲ ಒಂದೇ ಸಮನೆ ಹೂವು ನೆಲಕ್ಕೆ ಇರ್ತವೆ ಸಣ್ಣ ಗಾಳಿ ಬೀಸಿದರೂ ಸುರಿತಾ ಒಳ್ಳೆ ಬೆಳಗಿನ ಜಾವದಲ್ಲಿ ನೀವು ಪಾರಿಜಾತ ಗಿಡದ ಕೆಳಗಡೆ ನಿಂತಿದ್ರೆ ಪಾರಿಜಾತದ ಹೂವು ಬೀಸುವ ತಂಗಾಳಿಯ ಆ ಬಿಸಿಲಿಗೆ ಘಮ 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 ಅಂತೇಳಿ ಒಂದೊಂದೇ ಹೂವು ನೆಲಕ್ಕೆ ತೊಟ್ಟಿಕ್ತಾ ಇರುತ್ತೆ ಅದು ಗಂಧ ತೊಟ್ಟಿಕ್ಕದಾಗಿರುತ್ತೆ ಇವರು ಅಷ್ಟೇ ಭೃಂಗದ ಸಂಗೇತಿ ಕೇಳಿ ಮತ್ತೆ ಕೇಳಿ ಬೇವಿನ ಕಹಿ ಬಾಳಿನಲ್ಲೂ ಹೂವಿನ ನಸುಕಂಪು ಸೂಸಿ ಬೇವಿನ ಕಹಿ ಬಾಳಿನಲ್ಲೂ ಹೂವಿನ ನಸುಕಂಪು ಸೂಸಿ ಬರುತ್ತಿದೆ ಸುಗ್ಗಿ 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 ಎಂದು ಗಿಳಿಯ ಸಾಲು 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 ತೋರಣದು ಕೋದಿದೆ ಇದೆಲ್ಲ ಮುಖ್ಯವಾದ್ದು ಕಮ್ಮನೆ ಬಾಣಕ್ಕೆ ಸೋತು ಝುಮ್ಮನೆ ಮಾ ಮರವು ಹೋತು ಕಾಮಗಾಗಿ ಕಾದಿದೆ ಮಾವಿನ ಮರಕು ಆಗಿದೆ ಅಂತ ಝುಮ್ಮಂದಿದೆ ಕಮ್ಮನೆ ಬಾಣಕ್ಕೆ ಮನ್ಮಥನ ಬಾಣ ತಾಗಿ ಅದು ಆಗಿದೆ ಅಂದರೆ ನಮ್ಮ ಬದುಕಿಗೆ ಅಂತಹ ರೋಮಾಂಚಕ ಶಕ್ತಿ ಅಂತಕ್ಕಂಥದ್ದು ಇರಬೇಕು ಆ ರೋಮಾಂಚಕ ಶಕ್ತಿ ಹೋದ ಮೇಲೆ ನಾವು ಬದುಕಿ ಕೂಡ ಏನು ಪ್ರಯೋಜನ ಇಲ್ಲ ಇದನ್ನೇ ಹೊರಡಿಸುವ ರೈನ್ ಬೋ ಅನ್ನೋ ಕವನದಲ್ಲಿ ವೆನ್ ಐ ಬಿ ಹೋಲ್ಡ್ ಎ ಬೋ ಇನ್ ದಿ ಸ್ಕೈ ಮೈ ಹಾರ್ಟ್ ಲಿಪ್ಸ್ ಅಪ್ ಮೈ ಹಾರ್ಟ್ ಲಿಪ್ಸ್ ಅಪ್ ವೆನ್ ಐ ಬಿ ಹೋಲ್ಡ್ ಎ ಬೋ ಇನ್ ದಿ ಸ್ಕೈ ಸೋ ವಾಸ್ ಇಟ್ ವೆನ್ ಐ ವಾಸ್ ಎ ಬಾಯ್ ಸೋ ಈಸ್ ಇಟ್ ನೌ ಎ ಮ್ಯಾನ್ ಸೋ ವಾಸ್ ಇಟ್ ವೆನ್ ಐ ವಾಸ್ ಎ ಬಾಯ್ ನಾನು ಹುಡುಗಾಗಿದ್ದಾಗ ಹಾಗಿತ್ತು ವೆನ್ ಐ ಬಿ ಬಿಹೋಲ್ಡ್ ರೇನ್ ಬೋ ಮೈ ಹಾರ್ಟ್ ಲಿಪ್ಸ್ ಸಾ ನೌ ಐ ಎಮ್ ಎ ಮ್ಯಾನ್ ಈಗಲೂ ನನಗೆ ಆ ಆರೋಮೆ ಹಾಗಾಗಲಿಲ್ವೋ ಲೆಟ್ ಮೀ ಡೈ ಒಂದು ಪಕ್ಷ ಅಂತ ಅಂಥ ರೋಮಾಂಕ ಶಕ್ತಿ ಇಲ್ಲದೆ ಇದ್ದರೆ ನಾನು ಸತ್ತು ಹೋಗ್ತೇನೆ ನನಗೆ ಸಾವೇ ಮುಖ್ಯ ಅಂತೇಳಿ ಇಲ್ಲಿ ನೋಡಿ ಬೇಂದ್ರಿಯವರು ಹೇಳ್ತಾ ಇದ್ದಾರೆ ಕಮ್ಮನೆ ಬಾಣಕ್ಕೆ ಸೋತು ಝುಮ್ಮನೆ ಮಾಮರ ಓತು ಮಾವಿನ ಮರಕ್ಕೆ ರೋಮಾಂಚನ ಆಗುತ್ತೆ ಅಂತ ಹೇಳ್ತೀವಿ ಎಷ್ಟೋ ಜನ ಮನುಷ್ಯರಿಗೆ ರೋಮಾಂಚನ ಅನ್ನೋದೇ ಇಲ್ಲ ಒಳ್ಳೆ ಊಟ ಊಟ ಆಯ್ತು ಆಯಿತು ಏನೋ ಒಂದು ಸತ್ತೋಗ್ತಾಯಿದಾನೋ ಅಂದಂಗೆ ಏನಪ್ಪ ಮಗು ಹೇಗಿದೆ ಭಾಳ ಚೆನ್ನಾಗಿದೆ ಏನು ಸಂತೋಷ ಆಯ್ತಾ ಇದೆಯಪ್ಪ ಮಗು ಮಗು ಹೆಂಗಿರಬೇಕು ಹಂಗೆ ಇದೆಯಪ್ಪ ಕೆಲವರು ರೋಮಾಂಚನ ಅನ್ನೋದೇ ಇರೋದಿಲ್ಲ ಆ ರೋಮಾಂಚನ ಅನ್ನೋದು ಬದುಕಿಗೆ ಚೈತನ್ಯವನ್ನು ತುಂಬತಕ್ಕಂಥ ಒಂದು ಚ ಮುಂದಿನ ಸಾಲ ನೋಡಬೇಕು ನಿದ್ದೆಗೊಮ್ಮೆ ನಿತ್ಯ ಮರಣ ಎದ್ದ ಸಲ ನಾವೇನಿದೆ ನಮಗೆ ಏಕೆ ಬಾರದೋ ಓ ರಾತ್ರಿ ಬಂತು ಸತ್ತೋ ಬೆಳಗ್ಗೆ ಹೊಸ ಚೈತನ್ಯದಿಂದ ಮೂಡಿಬಿಡಿ ಎಲೆ ಸನತ್ ಕುಮಾರ ದೇವ ನಿನಗೆ ಲೀಲೆ ಸೇರೋದೋ ಏನು ನಮ್ಮ ಮನುಷ್ಯರು ಹಿಂಗೆ ಸಾಯಿಲಿ ಅಂತ ಇದೆಯಾ ಇಲ್ಲ ಇಲ್ಲ ನಮಗೂ ಇಂಥದ್ದು ಬೇಕು ಎಲೆ ಸನತ್ ಕುಮಾರ ದೇವ ನಿನಗೆ ಲೀಲೇ ಸೇರೋದೋ ಇದು ನಿರಾಶೆ ಮೂಡಿಸ್ತಾ ಇಲ್ಲ ನಿನಗೆ ಲೀಲೆ ಸೇರೋದು ಯಾಕಯ್ಯ ಹಂಗಂತ ಇದೆಯಾ ಆ ನೀ ಲೀಲೆ ನಿನಗೆ ಸೇರಬೇಕು ನಮಗೆಲ್ಲ ಇದೆ ಅದು ನಾವು ಅದನ್ನು ಮಾಡ್ತಾಯಿದ್ದೀವಿ ನೋಡಬೇಕು ಅಂದರೆ ನೀವು ಹೊಸದಾಗಿ ಟಾರ್ ಹಾಕಿದಂಥ ಹೊಸ ರಸ್ತೆನ ನೀವು ನೋಡಬೇಕು ಟಾರ್ ಹಾಕ್ತಾರೆ ಮಳೆಗಾಲ ಬರುತ್ತೆ ಮಳೆ ಹುಯ್ಯುತ್ತೆ ಆ ಟಾರನ್ನು ಸೀಳ್ಕೊಂಡು ಸಣ್ಣಗೆ ಈ ಪೈರು ಅಂತಕ್ಕಂಥದ್ದು ಚಿಗುರು ಅಂತಕ್ಕಂಥದ್ದು ಹಾಗೇ ಮೇಲಕ್ಕೆದ್ದಿರುತ್ತೆ ವಿಷಯ ಅನ್ನೋದು ಹೀಗೆ ಚೈತನ್ಯಮಯವಾಗಿರುತ್ತೆ ಎಷ್ಟೇ ಕಷ್ಟಗಳು ಬಂದರೂ ಟಾರನ್ನು ಸೀಳ್ಕೊಂಡು ತಿಂಗಳ ಉರುಳಿ ಗಿಡ ಬೆಳೆಯೋದನ್ನು ನೋಡಬೇಕು ನೀವು ನೀರು ಹಾಕಿದರೆ ಒಂದು ತಿಂಗಳಲ್ಲಿ ಅದು ಮೊದಲು ತಣ್ಣಗೆ ತಲೆ ಎತ್ತೆ ಬರಲೋ ಬೇಡವೋ ಬರಲೋ ಬೇಡವೋ ಅನ್ನೋ ಹಾಗೆ ಒಂದು ಸ್ವಲ್ಪ ದಿವಸ ಅದೇ ನಿಮ್ಮನ್ನು ಕೇಳೋದು ನೋಡಿ ಬಂದೇ ಬಿಟ್ಟೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನೋಡು ಹಾಗೇ ಬಿಟ್ಟೆ ಅನ್ನೋ ಹಾಗೆ ಹೇಳಿ ಇದು ಜೀ ವಿಷಯ ಜೀವಿಸುವ ಲೈ ಇದು ಲವ್ ಫಾರ್ ಲೈಫ್ ಲವ್ ಫಾರ್ ಲಿವಿಂಗ್ ಆ ಬದುಕಿನ ಜಿಜೀವಿಷೆ ಅಂತಕ್ಕಂಥದ್ದು ಇಂಥ ಒಂದು ರೀತಿಯಾಗಿ ಇರ್ತದೆ ಬೇಂದ್ರೆಯವರ ಕಾವ್ಯಕ್ಕೆ ಎಷ್ಟು ಮುಖ ಇವೆ ಅನಂತ ಮುಖಗಳಿವೆ ಒಂದು ರೀತಿಯಲ್ಲಿ ಬೇಂದ್ರೆಯವರ ಕಾವ್ಯ ಒಂದು ಅನ್ವೇಷಣೆಯ ಕಾಲ ಕನ್ನಡದಲ್ಲಿ ಕವಿತೆ ಬರೆಯುವಾಗ ಎಲ್ಲರೂ ಇದ್ದ ಭಾಷೆ ಒಂದೇ ಮಂಗಳೂರಿನ ಗೋವಿಂದ ಪೈ ಆಗಲಿ ಕಡಂಗೋಡ್ಲು ಶಂಕರ ಭಟ್ಟರಾಗಲಿ ಎಲ್ಲರೂ ಬಳಸ್ತಾ ಇದ್ದಿದ್ದು ಶುದ್ಧ ಗ್ರಾಂಥಿಕ ಕನ್ನಡ ಮೈಸೂರು ಕಡೆ ಬಂದರೆ ಎಲ್ಲರೂ ಬರೀತಾ ಇದ್ದದ್ದು ಹೇಗೆ ಶುದ್ಧ ಗ್ರಾಂಥಿಕ ಕನ್ನಡ ಪುಟ್ಟಪ್ಪನವ್ರು ಬಂದ್ರೆ ಇಲ್ಲಿ ಇಂದ್ರ ದಿಗಂತದಿ ದೂರ ದೂರಂ ತರೆಯುತ್ತಲೋ ಸ್ವರ್ಗದ್ವಾರಂ ನೋಡೋದು ಮೂಡಲಲಿ ಇದು ಗ್ರಂಥದ ಭಾಷೆ ಪುಟ್ಟಪ್ಪನವರು ಆಯಿತು ಡಿ ವಿ ಅವರು ಬರೆದ್ರೆ ಹೇಗೆ ನಂಬಿದನು ಪ್ರಹ್ಲಾದ ನಂಬದಿದ್ದನು ತಂದೆ ನಂಬಿಯೂ ನಂಬದಿರುವ ಇಬ್ಬಂದಿನೇನು ಸಿಂಬಳದ ಕಾಣೋ ಮಂಕುತಿಮ್ಮ ಬೇಂದ್ರೆ ಮೊದಲ ಬಾರಿಗೆ ತನ್ನ ಕಾಲದಲ್ಲಿ ಆಡ್ತಾ ಇದ್ದಂಥ ಜನಪದದ ಭಾಷೆ ಏನಿದೆ ಆ ಪ್ರಾಂತೀಯ ಭಾಷೆಯನ್ನು ಯಾವುದನ್ನು ನಾವು ದೇಸಿ ನೇಟಿವ್ ಅಂತ ಕರಿತೀವಿ ಆ ಭಾಷೆಯನ್ನು ಮೊದಲಿಗೆ ಬಳಸಿದ ಕನ್ನಡದ ಕವಿ ಅಷ್ಟೇ ಅಲ್ಲ ಬೇಂದ್ರದ ಇನ್ನೊಂದು ದೊಡ್ಡ ಗುಣ ಇದೆ ಅವರು ಗರಿಯನ್ನು ಕವನ ಸಂಕಲನ ತಂದರು ಮೊದಲು ಪ್ರಕಟ ಆಯಿತು ಅದರಲ್ಲಿ ಎರಡು ಮುಖ್ಯವಾದ ಮಾತನ್ನು ಹೇಳಿದೆ ಎರಡೆಲ್ಲ ಅನೇಕ ಇವೆ ಮುಖ್ಯವಾದಂಥ ಮೂರು ಮಾತಿವೆ ಒಂದು ಹೇಳಿದರು ಕನ್ನಡದ ಅಶರೀರವಾಣಿಯು ಸಾವಿರ ಬಾಯಿಗಳಲ್ಲಿ ತನ್ನ ಕನಸನ್ನು ಬಿತ್ತರಿಸುತ್ತಿದೆ ಕನ್ನಡದ ಅಶರೀರವಾಣಿ ಇದೆಯಲ್ಲ ಅದಕ್ಕೆ ಶರೀರ ಇಲ್ಲ ಬೇಂದ್ರೆ ಪುಟ್ಟಪ್ಪ ಗೋವಿಂದಪ್ಪ ಪೈ ಪೂತಿನಾಜ್ ಡಿ ವಿ ಜಿ ನೂರಾರು ಬಾವಿ ಸಾವಿರಾರು ಬಾವಿಗಳಲ್ಲಿ ಕನಸನ್ನು ಕಣಿಸುತ್ತಿದೆ ಅದರಲ್ಲಿ ನನ್ನದು ಒಂದು ಎನ್ನುವ ಧನ್ಯತೆ ನನ್ನದು ಪಂಪಂ ಧಾತ್ರಿ ಒಳೆಯ ನಿಷ್ಕಂಪಂ ಇಲ್ಲ ನಾನು ಪಂಪ ಧಾತ್ರಿ ಒಳೆಯ ನಿಷ್ಕಂಪಂ ಧಾತ್ರಿ ಒಲೆಯವಲ್ಲವೂ ಕೂಡ ಯಾರು ಏನು ಮಾಡಿದ್ರು ನಿಷ್ಕಂಪ ಅಲ್ಲಾಡ್ಸೋಕ್ಕಾಗಲ್ಲ ಅನ್ಚೇಕಬಲ್ ಪಂಪನ್ನು ಯಾರೋ ಪಲ್ಟಿ ಓಡ್ಸೋಕೋದ್ರಂತೆ ಓದಿರಂತೆ ಹಿಂಗೆ ಓದಿದ್ರಂತೆ ಹಂಗೆ ಓದಿದ್ರಂತೆ ನಾಗರಾಜ ಅನ್ನ ಕವಿ ಹೇಳ್ತಾನೆ ಓದಿದ್ರು ಪಂಪನೇ ಹಂಗೆ ಓದಿದ್ರು ಪಂಪನೆ ಪಂಪ ಈಸ್ ಅನ್ಚೇಕಬಲ್ ಬೇಂದ್ರೆ ಹಿಂಗಂದಿಲ್ಲ ಕನ್ನಡದ ಕನಸನ್ನು ಅಶರೀರವಾಣಿ ಸಾವಿರಾರು ಕಂಟೆಗಳಲ್ಲಿ ಧ್ವನಿಸುತ್ತಿದೆ ಅದರಲ್ಲಿ ನಾನು ಒಬ್ಬ ಎಷ್ಟು ಜನ ಹೇಳ್ತಾರ್ರೀ ನಾನೇರುವೆತ್ತರಕ್ಕೆ ನೀನೇರೋ ಬಲ್ಲೆಯ ನಾನಿಳಿಯುವ ಆಳಕ್ಕೆ ನೀನಿಳಿಯ ಬಲ್ಲೆಯ ಅನ್ನಲ್ಲ ಸಾವಿರಾರು ಬಾಯಿಗಳಿವೆ ಅದರಲ್ಲಿ ನನ್ನ ಅದೇ ನನ್ನದು ಕನ್ನಡದ ಸಂಭ್ರಮದಲ್ಲಿ ನನ್ನದು ಒಂದು ದನಿ ಇದೆ ಅನ್ನೋ ಸಂತೋಷ ಇನ್ನೊಂದು ಮಾತಿದೆ ಇಂಗ್ಲೀಷ್ನಲ್ಲಿ ಟಿ ಎಸ್ ಎಲಿಯಟ್ ಒಂದು ಮಾತನ್ನು ಹೇಳ್ತಾರೆ ಕವಿಗಳಲ್ಲಿ ಎರಡು ರೀತಿಯ ಕವಿಗಳು ಭಾಳ ಸೂಕ್ಷ್ಮವಾದ ವಿಚಾರ ಇದು ಟಾಲ್ಸ್ಟಾಯ್ ಶೇಕ್ಸ್ಪಿಯರ್ ಇವರ ಲೋಕ ಎಂಥದ್ದು ಅವರು ಹೇಳ್ತಾರೆ ಟಾಲ್ಸ್ಟಾಯ್ ವಾರ್ಟ್ ಪೀಸ್ ಬರೆಯೋದಕ್ಕೆ ಕೂತ್ಕೊಂಡಂತೆ ಶೇಕ್ಸ್ಪಿಯರ್ ನಾಟಕ ಬರೆಯದ ಕೂತ್ಕೊಂಡಂತೆ ಬ್ರಹ್ಮನ ಸೃಷ್ಟಿ ಎಲ್ಲ ಪಾತ್ರಗಳು ಓದುವಂತೆ ನನಗೊಂದಿಷ್ಟು ನಿನ್ನ ನಾಟಕದಲ್ಲಿ ಚಾನ್ಸ್ ಕೊಡೆಯಾ ನನಗೊಂದಿಷ್ಟು ಚಾನ್ಸ್ ಕೊಡೆಯಾ ಅವನು ಒಂದು ಮುಕ್ಕಾಲು ಜನಕ್ಕೆ ಪಾರ್ಟ್ ಕೊಟ್ಟಿನಂತೆ ಒಂದು ಮುಕ್ಕಾಲು ಜನಕ್ಕೆ ಶೇಕ್ಸ್ಪಿಯರ್ ಒಂದಷ್ಟು ಮುಕ್ಕಾಲು ಜನಕ್ಕೆ ಅವಕಾಶ ಕೊಟ್ಟಿನಂತೆ ಅಂದರೆ ಅಷ್ಟು ಮಹತ್ತರವಾದ ಅನುಭವವಾದ ರೇಂಜ್ ಅದರ ಶ್ರೇಣಿ ಡೆಪ್ತ್ ಅದರ ಆಳ ವಿಡ್ತ್ ಅದರ ವಿಸ್ತಾರ ವ್ಯಾಸನ್ ತಗೊಳ್ಳಿ ಎಷ್ಟು ವಿಸ್ತಾರ ಆಗಿದೆ ಅಸಾಧ್ಯವಾದ ಧರ್ಮಿಷ್ಟ ಒಂದೂ ಸುಳ್ಳನ್ನು ಹೇಳಿದವನು ಜೂಜಿ ಕುಟ್ಕೊಂಡ್ರೆ ಎಂಡ್ರೂ ಮಾರಿಬಿಟ್ಟ ಅವನು ಇದೇನೇ ಇದು ಏ ಅಡವಟೈ ಹೆಂಗೆ ಎಲ್ಲ ಸರಿ ಒಂದು ಐ ಕಣೆ ಮನುಷ್ಯನಿಗೆ ಅಂತ ಇದು ಬದುಕಂತಂದು ಭಾಷ ಏನು ಎಲ್ಲರೂ ರಿಪೇರಿ ಮಾಡ್ದೆ ಕೈಕೇನು ರಿಪೇರಿ ಮಾಡ್ದೆ ಎಲ್ರೂ ಮಂತ್ರ ರಿಪೇರಿ ಮಾಡ್ದ ಕರ್ಣನ್ನ ರಿಪೇರಿ ಮಾಡಿದೆ ಎಲ್ಲರೂ ರಿಪೇರಿ ಮಾಡ್ದೆ ಬಟ್ ಈ ಕುಡ್ ನಾಟ್ ರಿಪೇರ್ ಶಕುನಿ ಶಕುನಿ ಪಾತ್ರನ ಅವನ ಕೈಲೂ ರಿಪೇರಿ ಮಾಡೋಕ್ಕಾಗಲಿಲ್ಲ ಯಾಕೆ ಆ ಶಕುನಿನ ರಿಪೇರಿ ಮಾಡುವಂಥ ಜನ ಇವತ್ತು ನಮ್ಮ ಪಾರ್ಲಿಮೆಂಟು ಅಸೆಂಬ್ಲಿಗಳಲ್ಲಿದ್ದಾರೆ ಏ ಶಕುನಿ ನೀರೇನು ಮಾಡೇ ಯ ಕಮಾನ್ ವಿ ವಿಲ್ ಟೀಚ್ ಯು ಹೌ ಬೆಸ್ಟ್ ಯು ಕೆನ್ ಟೇಕ್ ಯುವರ್ ವೇಸ್ ಅಂತಂದು ಹೇಳೋವಂಥ ಜನ ಇದ್ದಾರೆ ಇದು ಬದುಕಿನ ವ್ಯಂಗ್ಯ ಇದು ಬದುಕಿಗೆ ಇರ್ತಕ್ಕಂಥ ಶಕ್ತಿ ಇದು ಬದುಕಿಗೆ ಇರ್ತಕ್ಕಂಥ ತಿರುಳು ಇದು ಈ ತಿರುಳಿದೆಯೆಲ್ಲ ಭಾಳ ಕಷ್ಟ ಈ ತಿರುಳನ್ನು ತರ್ತಕ್ಕಂಥ ಕವಿಗಳು ಇದ್ದಾರೆ ಇನ್ನು ಕೆಲವು ಕವಿಗಳಿದ್ದಾರೆ ಈ ತಿರುಳನ್ನು ತರ್ತಾರೆ ಒಂದು ಭಾಷೆಯನ್ನೂ ಬೆಳೆಸ್ತಾರೆ ಇದು ಭಾಳ ಸೂಕ್ಷ್ಮವಾದ ವಿಚಾರ ಈಗ ಪಂಪನ್ ತಗೊಳ್ಳಿ ಅವನೇನು ಹೇಳ್ತಾರೆ ಪುಲುಗೆರೆಯ ಅಂತಾನೆ ಸಂಭಾಷಣೆಯಲ್ಲಿ ಮಾತ್ರ ಬರೋದು ಇನ್ನು ಮಿಜ್ನಾದ ಕಡೆ ಎಲ್ಲ ಪಂಪ ಯಾವುದು ಹಳಗನ್ನಡ ಅವನು ಬರೆಯೋದು ರನ್ನನ್ ತಗೊಳ್ಳಿ ಅವನು ಬರೆಯೋದು ಹಳಗನ್ನಡ ಮತ್ತು ಜನ್ನ ಬರೆಯೋದ್ಯವುದು ಹಳಗನ್ನಡ ಹೇಗೆ ಬರೀತಾನವನು ತನ್ನ ಹೆಂಡತಿಯೇ ತನ್ನ ಕಣ್ಣ ಮುಂದೆಯೇ ಹಾದರ ಮಾಡ್ತಾ ಇರೋದನ್ನು ಕದ್ದು ಅವಳನ್ನು ಹಿಂಬಾಲಿಸಿದಂಥ ದೊರೆಗೆ ಕಂಡಾಗ ಏನು ಕೋಪ ಬರುತ್ತೆ ಅವನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಆಗಳ್ ಬಾಳ್ ನಿಮಿರ್ದುದು ತೋಳ್ ತೂಗಿದುದು ಮನಂ ಕನಲ್ದು ಇರುವರು ಮನ್ ಎರಳ್ ಭಾಗ ಮಾಡಲ್ಲ ಆ ಕೈಯಲ್ಲಿದ್ದ ಕತ್ತಿ ಹ್ಞೂ ತೊಯ್ತಂತೆ ತೋಳ್ ತೂಗಿದುದು ತೋಳ್ ಮುಂದಕ್ಕೆ ಹೋಯ್ತಂತೆ ಮನಂ ಕನಲ್ದುದು ಓ ಅಂತ ಕೋಪ ಬಂತಂತೆ ಆದರೆ ಧೃತಿ ಬಂದಾಗಳು ಮಾಣ್ಯ ಎಂಬ ತೆರದೆ ಪೇಯಿಸಿದ ಹಳಗನ್ನಡ ಆದರೆ ವಚನಕಾರರ ಕಾಲಕ್ಕೆ ಬಂದರೆ ಭಾಷೆಯನ್ನು ಬೆಳೆಸಿದರು ಅನುಭವನೂ ಬೆಳೆಸಿದರು ಕುಮಾರ ವ್ಯಾಸನಿಗೆ ಬಂದರೆ ಭಾಷೆಯೂ ಬೆಳೆಸಿದ್ರು ಅನುಭವನೂ ಬೆಳೆಸಿದರು ಬೇಂದ್ರೆಯವರಿಗೆ ಬಂದರೆ ಭಾಷೆಯನ್ನು ಬೆಳೆಸಿದರು ಅನುಭವವನ್ನು ಬೆಳೆಸಿದರು ಉತ್ತರ ಕರ್ನಾಟಕ ದಕ್ಷಿಣದ ಕರ್ನಾಟಕ ಎರಡರ ಭಾಷೆಯನ್ನು ಒಂದು ಕಡೆಯಲ್ಲಿ ಸೇರಿಸಿದರು ಕೆಲವರು ಇದು ಗೊಂದಲ ಅಲ್ಲ ವಿಸ್ಮಯ ಆಯಿತು ಬೇಂದ್ರೆಯವರ ಕವಿತೆಗಳನ್ನು ಓದುತ್ತಿದ್ದರೆ ಇಬ್ಬಿಬ್ಬರು ಕವಿತೆಗಳು ಕವಿತೆಯನ್ನು ಬರೆಯುವಂತೆ ತೋರುತ್ತದೆ ರಾಗರಥಿಯ ನಂಜು ಈ ಕವಿತೆ ಜನಪದ ಗೀತೆ ಇದ್ದಂತೆ ಯುಗಾದಿ ಜನಪದ ಗೀತೆ ಇದ್ದಾಗಿದೆ ಅರೆ ಗ್ರಂಥ ಭಾಷೆಯಲ್ಲಿ ಬರೆದಿರೋ ಕವಿತೆನೂ ಇದೆ ಜಾನಪದ ಶೈಲಿಯಲ್ಲಿ ಬರೆದಿರ್ತಕ್ಕಂಥ ಕವಿತೆಗಳು ಇವೆ ಜಾನಪದ ಶೈಲಿ ಮತ್ತು ಶಿಷ್ಟ ಶೈಲಿ ಜಾನಪದ ಶಿಷ್ಟ ಎರಡನ್ನೂ ಹಾಕಿ ನಿಮಗೆ ಗೊತ್ತಿಲ್ಲ ನಾವು ಬಾಲ್ಯದಿಂದ ಇದ್ದಾಗ ಉತ್ತರ ಕಡೆಯಿಂದ ಧಾರವಾಡದವ್ರು ಯಾರಾದರೂ ಬಂದೆ ಅವ್ರ ಮುಖ ನೋಡಿ ನಾವು ಆಶ್ಚರ್ಯಪಡ್ತೇವೆ ಇದೇನೋ ಇವರು ಹತ್ತಲಿಕ್ಕೂ ಇಳೀತಾರೆ ಇಳಿಲಿಕ್ಕೂ ಹತ್ತರೆ ನಾನು ಇಳಿಲಿಕ್ಕೆ ಹತ್ತಾ ಇದ್ದೀನಿ ಅಂತಾರೆ ಮತ್ತು ಹತ್ಲಿಕ್ಕೆ ಕತ್ತಾ ಇದ್ದೀನಿ ಇದು ಏನೇ ಇದು ಇವ್ರ ಭಾಷೆ ಈಗ ನಮ್ಗೆ ಆಶ್ಚರ್ಯ ಆಗೋಲ್ಲ ಅಂದರೆ ಉತ್ತರ ಕನ್ನಡ ಭಾಷೆ ಅಷ್ಟು ವಿಸ್ಮಯ ಇತ್ತು ಆ ವಿಸ್ಮಯ ಹೋಗೋ ಹಾಗೆ ಮಾಡಿ ಉತ್ತರ ಕನ್ನಡ ಭಾಷೆ ನಮ್ಮದೇ ಕನ್ನಡದ ಭಾಷೆ ಅನ್ನೋ ಅನುಭವವನ್ನು ತಂದುಕೊಟ್ಟಂಥ ಕವಿ ಬೇಂದ್ರೆ ಅನ್ನೋದನ್ನು ನಾವು ಭಾಷೆಯನ್ನು ಬೆಳೆಸಿದ ರೀತಿಯಲ್ಲಿ ಇವರು ಬಹಳ ಅದ್ಭುತವಾದ ನಿಮಗೆ ಆಶ್ಚರ್ಯ ಆಗ್ಬೋದು ಟೀನಂ ಶ್ರೀಕಂಠ ಏನಾದ್ರು ಹೇಳ್ತಾರೆ ಸಖಿಕಿತಕ್ಕೆ ಬರೀತಾ ಇರೋ ಸಂದರ್ಭದಲ್ಲಿ ಇವರ ಕವಿತೆಗಳನ್ನು ಓದ್ತಾ ಇದ್ದರೆ ಇಬ್ಬರು ಕವಿಗಳು ಬರೆಯದಂತೆ ಕಾಣುತ್ತದೆ ಒಂದು ಯುಗಾದಿ ಅಂತ ಕವಿತೆ ಬರೆದವರು ಬೇರೆ ಮತ್ತು ಕುಣಿಯೋಣ ಬಾರ ಕವಿತೆ ಬರೆದವರು ಬೇರೆ ಈ ರೀತಿ ಇದ್ದಾಗೆ ಅಂತೇಳಿ ಆದರೆ ಆ ಭಾಷೆಯನ್ನು ಈ ಭಾಷೆಯನ್ನು ಕೂಡಿಸಿ ಕನ್ನಡ ಭಾಷೆಯನ್ನು ಇನ್ನಷ್ಟು ಕಸುವುಗೊಳ್ಳುವಂತೆ ಮಾಡಿದಂಥ ಕವಿ ಬೇಂದ್ರೆಯವರು ಕನ್ನಡವನ್ನು ಬೆಳೆಸಿದ ಕವಿ ಇನ್ನೂ ಒಂದು ಬೇಂದ್ರೆಯವರು ಇಷ್ಟು ಕಷ್ಟಪಟ್ಟಿರಲ್ಲ ಎನ್ನಪ್ಪಾ ಹಾಡಿನಗಿರಲಿ ಹಾಡ ಹಾಡನ್ನಷ್ಟೇ ನೀಡುವಿನೋ ರಸಿಕ ನಿನಗೆ ಅಂದಿರಲ್ಲ ಗಂಡ ಹೆಂಡತಿ ಜಗಳ ಹಾಡಿದ್ದು ಗಂಡ ಹೆಂಡತಿಯ ಜಗಳವನ್ನು ಎಷ್ಟು ಚೆನ್ನಾಗಿ ತಂದಂಥ ಇನ್ನೊಬ್ಬ ಕವಿ ಕನ್ನಡದಲ್ಲಿ ಇಲ್ಲ ಕೆ ಎಸ್ ನರಸಿಂಹಸ್ವಾಮಿಯವರಲ್ಲಿ ದಾಂಪತ್ಯದ ಹದ ಇದೆ ಪ್ರೀತಿಯಿಂದ ಕೂಡಿದಂಥದ್ದು ನನ್ನ ನನ್ನೂರ ಕನಸಿನಲ್ಲಿ ನಿಮ್ಮ ನಮ್ಮೂರ ಮಂಚದರಲ್ಲಿ ನಿಮ್ಮೂರ ಕನಸಿರಲು ಅದನ್ನು ಹೇಳಲೇಕೆ ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದೆ ಅಂದರೆ ಹೆಂಡತಿಯ ಈ ಊರಿನ ಕನಸು ಆ ಊರಿನ ಕನಸು ಅಂತೆ ಆದರೆ ಬೇಂದ್ರೆಯವರು ಬರೀತಾರೆ ಆ ವಿರಸದ ಚಿತ್ರ ಎಂಥದ್ದು ಎರಡು ಘಟನೆಗಳನ್ನು ಮಾತ್ರ ನಿಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಷ್ಟಪಡ್ತೇನೆ ಎಷ್ಟು ಸೊಗಸಾಗಿ ಆ ವಿರ ವಿರಸವನ್ನು ತರ್ತಾರೆ ಅದನ್ನು ನಾವು ನೋಡಬೇಕು ಒಂದು ಭಾಳ ಆಶ್ಚರ್ಯವಾದ ಒಂದು ಚಿತ್ರ ಇದು ಅವರು ಬರಿತಾ ಇದ್ದಂಥ ಸಂದರ್ಭದಲ್ಲಿ ಬಂದದ್ದು ಅವರು ನಾನೊಂದು ನೆನೆದರೆ ನೀನೊಂದು ನೆನೆಯುತ್ತೀ ಇದು ಎತ್ತು ಏರಿಯಗಳಿದ್ರೆ ಎಮ್ಮೆ ನೀರು ಗೆಳೆಯಿತು ನಾನೊಂದರ ನೆನೆದರೆ ನೀನೊಂದು ನೆನೆಯುತ್ತೆ ಬಂತಕ್ಕೆ ನಮಗೆ ಈಟಿ ಬಿಟಿ ಹಾಸಿಗೆ ಧಗಧಗ ಮಂಚಾಕ ಧಗಧಗ ಹಾಸಿಗೆ ಧಗ ಧಗ ಮಂಚ ಧಗ ಧಗ ಆಯಿತು ಮುಂದಿನ ಸಾಲ ನೋಡಬೇಕು ಸವಿ ಸತ್ತ ತಾಂಬೂಲ ಸೊಪ್ಪ ಅಥವಾ ಆಗ ನೀನೇ ತಾಂಬೂಲ ಕೊಟ್ಟೆ ಹಾಕ್ಕಂಡೆ ಒಳ್ಳೆ ಸಂತೋಷ ಪಡಬೇಕು ತಂದು ಕೊಟ್ಟೆ ಕುಡಿದೆ ಈಗ ಸವಿ ಸತ್ತ ತಾಂಬೂಲ ದವಡೆ ಆಗ ಸೊಪ್ಪಾತು ನೀನು ಹತ್ತಗಡೆ ಮುಖ ಹಾಕ್ಕೊಂಡಿದ್ದೀಯ ನುಂಗಲು ಉಗಳಲು ಇಲ್ಲ ನುಂಗಣ ಸವಿ ಇಲ್ಲ ಉಗಳನ ನೀನು ಕೊಟ್ಟಿದ್ದು ಹೆಂಗೆ ಉಗಳದ್ದು ನಾನು ಎಸ್ತ ಕನ್ನಡಿ ಹರಳು ಬೆಸ್ತು ಕುಡೀತೇನ ಕನ್ನಡಿ ಹರಳನ್ನು ಎಸೆದರೆ ಅದು ಬೆಸೆದ್ರೆ ಕೂಡುತ್ತೇನು ಒಂದು ಕನ್ನಡಿ ನೂರು ಕನ್ನಡಿ ಆಗುತ್ತೆ ಆಗೋದಿಲ್ಲ ಆಮೇಲೆ ಸ್ವಸ್ತಿ ಎಂದರೂ ಫಲವೇನ ಅರಸ ತೂಕದ ಹೆಣ್ಣ ಸರಸವ್ಯಾತಕ್ಕಿನ್ನ ವಿರಸವ್ಯಾತಕ್ಕಿನ್ನ ಇದು ಒಂದು ಮಾತು ಇನ್ನೊಂದು ಗಂಡ ಹೆಂಡತಿ ಜಗಳ ಆದರೆ ಈ ನೋವನ್ನು ಎಷ್ಟು ಚೆನ್ನಾಗಿ ಅವರು ಚಿತ್ರಿಸ್ತಾರೆ ನೋಡಿ ಸ್ವರ್ಗಕ್ಕೆ ನರಕಕ್ಕೆ ಎಲ್ಲಿಗಾದರೂ ಒಯ್ಯಿ ಬರುವೆ ಜೊತೆಗೆ ಈ ಬಾಳ ಮಾಡದಿರು ಬೇಳೆಯಂತೆ ಈ ಬಾಳವನ್ನು ಈ ಬದುಕನ್ನು ನೀನು ಬೇಳೆಯಾಗಿ ಮಾಡಬೇಡ ಈ ಬದುಕು ಇಡಿಗಾಳಿನಂತೆ ಇರಲಿ ಇಡಿಗಾಳು ಇದ್ದರೆ ಆ ಕಾಳಿನಿಂದ ಮತ್ತೆ ಬೀಜ ಬರುತ್ತೆ ಅದು ಒಡೆದು ಹೋದರೆ ಹೋಗಿಬಿಡುತ್ತೆ ಆ ನಾಗರ ಹಾವಿನಂತೆ ಬೇರೆ ಇನ್ನೊಂದಾಗಿ ಇನ್ನೇನು ಮಾಡಬೇಡ ನೀನು ನನಗೆ ಜೀವವನ್ನು ಕೊಡ್ತಕ್ಕಂಥ ನಾಗರ ಹಾವಿನಂತೆ ಬೇಡ ಅನ್ನೋ ಮಾತನ್ನು ಹೇಳ್ತಾರೆ ಗಂಡ ಹೆಂಡತಿಯ ದುಃಖ ಒಂದು ಕಡೆಯಲ್ಲಿದೆ ಮಗ ಮಗಳು ಸತ್ತಂಥ ದುಃಖ ಒಂದು ಕಡೆಯಲ್ಲಿದೆ ಮಗ ಸತ್ತ ದುಃಖ ಒಂದು ಕಡೆಯಲ್ಲಿದೆ ಆ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಬಂದು ಹೆಂಡತಿಯನ್ನು ನಾನು ಬದುಕಿದ್ದಾಳೆ ಹೆಂಡತಿ ಜೊತೆಯಲ್ಲಿ ಅವರು ಬದುಕಿದ್ದಾರೆ ಬುಧವಾರದ ದಿವಸ ಅವ್ರು ಹೇಳ್ತಾರೆ ಹೋದ ಬುಧವಾರ ಮತ್ತೆ ಬರಲಿಲ್ಲೋ ಬುಧವಾರ ಅವತ್ತು ಬಂತು ಸುದ್ದಿ ಹೋದರು ಅಂಥೇಳಿ ಆದರೆ ನಿಜ ನೋಡಿದರೆ ಯಾರು ಹೋದರು ಅನ್ನೋದು ಗೊತ್ತಾಗಿರಲಿಲ್ಲ ಮತ್ತೆ ಬರಲಿಲ್ಲ ಹೋದ ಬುಧವಾರ ಮತ್ತೆ ಬರಲಿಲ್ಲ ಮತ್ತೆ ಶ್ರಾವಣ ಬಂತು ಕವನ ಸಂಕಲದಲ್ಲಿ ಒಂದು ಎಂಟು ಹತ್ತು ಸಾಲಿನ ಆ ಪದ್ಯದಲ್ಲಿ ತನ್ನ ಹೆಂಡತಿ ದೂರವಾದಂಥ ದುಃಖವನ್ನು ಕರುಳಿರಿಯುವಂಥ ದುಃಖವನ್ನು ಅಲ್ಲಿ ತೋಡ್ಕೊಳ್ತಕ್ಕಂಥ ರೀತಿಯನ್ನು ನೋಡ್ಬೋದು ಅಂದರೆ ಮಕ್ಕಳ ಸತ್ತಾಕಿನ ದುಃಖ ಆಗಲಿ ದಾಂಪತ್ಯ ದುಃಖ ಆಗಲಿ ಮತ್ತು ಬದುಕಿನಲ್ಲಿ ಬಂತ ದುಃಖ ಆಗಲಿ ಎಲ್ಲ ದುಃಖವೂ ಕೂಡ ಅವರಿಗೆ ರಸಿಕರಿಗೆ ರಸವನ್ನು ಬಡಿಸುವ ಅವತರಣವನ್ನು ಕೊಟ್ಟದ್ದನ್ನು ನಾವು ನೋಡೋದು ಇಂಥ ಕಾವ್ಯವನ್ನು ರಚಿಸಿದಂಥ ಕವಿ ಯಾವ ರೀತಿ ಕವಿ ಅಂತಂದರೆ ಆ ಕಾವ್ಯಕ್ಕೆ ಇರತಕ್ಕಂಥದ್ದು ವ್ಯಕ್ತಿ ಅಂತವರು ಒಂದು ನಾಲ್ಕು ಸಂಗತಿಗಳನ್ನು ಮಾತ್ರ ನಾನು ಹೇಳ್ತೇನೆ ಒಂದನೇ ಸಂಗತಿ ನಾನಾಗಲೇ ಹೇಳಿದೆ ಏನು ಬೇಂದ್ರೆಯವರು ಭಾಳ ಕಷ್ಟದಲ್ಲಿದ್ದಾರೆ ಏ ಬೇಂದ್ರೆ ಯಾವತ್ತೂ ಬೆಣ್ಣೆ ಇಲ್ಲದೆ ರೊಟ್ಟಿ ತಿಂದದ್ದಿಲ್ಲ ಅವ್ರು ಬರೀತಾರೆ ನಾನು ಯಾವತ್ತೂ ಬೆಣ್ಣೆ ತುಪ್ಪ ಇಲ್ಲದೆ ರೊಟ್ಟಿ ತಿಂದದ್ದಿಲ್ಲ ನನಗೆ ಬಡತನದ ಸೊಕ್ಕು ಇದೆ ಅಂತ ಒಂದು ಮಾತು ಹೇಳ್ತಾರೆ ನನಗೆ ಬಡತನ ಇದೆ ಆದರೆ ಸೊಕ್ಕಿದೆ ನನಗೆ ಏನು ಬಡತನ ಏನು ರೀ ನೀವ್ಯಾರು ಕೊಟ್ಟಿದ್ದಲ್ಲ ನಾನು ತಗೊಂಡ್ಬಂದಿದ್ದಲ್ಲ ಸರ್ಕಾರನೂ ಏನು ಮಾಡಿದ ಗೊತ್ತೇನೋ ಕುವೆಂಪುರಿಗೆ ಐನೂರು ರೂಪಾಯಿ ಕೊಡ್ತು ಪೆನ್ಷನ್ನು ಬೇಂದ್ರೆ ಕೊಟ್ಟು ಪೆನ್ಷನ್ ಎಷ್ಟು ಗೊತ್ತೇನೋ ಇನ್ನೂರೈವತ್ತು ಇವು ಬಿಡಿ ಸಾಮಾಜಿಕವಾದ ಪುರಾಣಗಳಿವು ಸಾಮಾಜಿಕವಾದ ಪುರಾಣಗಳು ಅಂತಂದರೆ ಬ್ರಾಹ್ಮಣನಾಗಿ ಹುಟ್ಟಿದ್ದಕ್ಕೆ ಕಾರಣ ಅಯ್ಯೋ ಬ್ರಾಹ್ಮಣನಾಗಿ ಹುಟ್ಟಿದ ಕಾರಣ ಅಂದರೆ ಹಿಂದೆಲ್ಲ ನೀವು ತಿಂದಿರಲಿಲ್ವ ಇದು ಕರ್ಮ ಸಿದ್ಧಾಂತದ ಕತೆ ಇವೆಲ್ಲ ಇಲ್ಲದ್ದೆಲ್ಲ ಕತೆಗಳು ಏನು ಯಾರು ಯಾವ ಜನ್ಮದಲ್ಲಿ ಹಿಂದಿಂದನೇ ಯಾವನ್ನ ನೋಡ್ಕೊಂಬಂದಿದ್ನೋ ಸ್ವರ್ಗ ಯಾವ ನನ್ನ ಮಗ ನೋಡ್ಕೊಂಬಂದಿದ್ನೋ ನರಕ ಯಾವ ನನ್ನ ಮಗ ಏನು ನೋಡ್ಕೊಂಬಂದ್ರಿಗೆ ನಾ ಚೆನ್ನಾಗಿ ಹೇಳ್ತಾರೆ ಅಲ್ಲಿ ಸ್ವರ್ಗದಲ್ಲಿ ದೇವೇಂದ್ರ ಇದ್ದಾನೆ ಏರಿದ್ದಾರೆ ಅಯ್ಯೋ ಈ ಊರಾಗಿರೋದು ನೋಡಿದರೆ ಗೊತ್ತಾಗ್ತದಪ್ಪ ಅವ್ರು ಯಾರು ಇನ್ನು ಅಲ್ಲೂ ಬೇರೆ ಯಾರ್ಯಾರು ಇದ್ದಾರಂತೆ ಇದು ಜನ ಕಟ್ಟ ಕತೆ ಕಟ್ತಾರೆ ಇಲ್ಲಿ ನೋಡಿ ಇವ್ರಿಗೆ ಇಷ್ಟೆಲ್ಲ ಕಷ್ಟ ಇತ್ತು ಎಂಥವ್ರು ಬಂದರೆ ಅವರ ಸ್ವಾಭಿಮಾನ ಎಂಥದ್ದು ಸುಮಾರು ಅರವತ್ತ್ಮೂರು ಅರವತ್ನಾಲ್ಕು ಇರಬೇಕು ಕುವೆಂಪು ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಕೊಟ್ಟರು ಕರ್ನಾಟಕದ ಪ್ರಥಮ ರಾಷ್ಟ್ರಕವಿ ಅವರು ಕನ್ನಡದ ಪ್ರಥಮ ರಾಷ್ಟ್ರಕವಿ ಪೈ ಬೇಂದ್ರೆನೇ ಬರಬೇಕು ಇವರನ್ನು ಸ ಅಭಿನಂದಿಸೋದಕ್ಕೆ ಹೋದರು ಬೇರೆ ಯಾರಾದರೂ ಆಗಿದ್ದರೆ ಏ ಅವರೇ ರಾಷ್ಟ್ರಕವಿ ಕವಿ ಪದವಿ ಬಂದರೆ ನನಗೇನಾಯಿತು ನಾನು ಯಾಕೆ ಬರಬೇಕು ಅನ್ನಲಿಲ್ಲ ಬರಬೇಕಾ ಬರ್ತೀನಿ ನಾಡ್ರಿ ನಮ್ಮ ದೊಡ್ಡ ಕವಿಗಳು ಕಂಡ್ರಿ ಅವರು ಬರ್ತೀವಿ ಯಾಕೆ ರಾಮಾಯಣ ದರ್ಶನದಿಂದಲೇ ಯುಗದ ಕವಿಗೆ ಜಗದ ಕವಿಗೆ ಕೈ ಮುಗಿದ ಕವಿ ಅವನು ಬರ್ತೀನಿ ನಡೀರಿ ಬಂದರು ನಾವಿದ್ದು ಆ ಸಭೆಯಲ್ಲಿ ನಾನು ಶಿವಮೊಗ್ಗಿಯಲ್ಲಿದ್ದೆ ಆಗ ಕಾಲೇಜಿನಲ್ಲಿ ಅಧ್ಯಾಪಕ ಆಗಿದ್ದೆ ಕೂತಿದ್ದು ಅವರು ಹೇಳಿದರು ನೋಡ್ರಿ ನಮ್ಮ ಕನ್ನಡದ ಕವಿ ಇವರು ಕನ್ನಡವನ್ನು ಎತ್ತರಕ್ಕೆ ಏರಿಸಿದ ಕವಿ ಇವರು ಇವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂದಿದೆ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ ನಾನು ಸೇರಿಸ್ಕೊಳ್ಳಿಲ್ಲ ಅಂತ ಅಂದಿರ್ಬೋದು ನೀವು ನನ್ನ ಪರವಾಗಿಯೂ ಅಭಿನಂದಿಸ್ತೇನೆ ಇವರು ರಾಷ್ಟ್ರಕವಿಗಳು ಅಂದರೆ ನಾನು ಆ ರಾಷ್ಟ್ರಕವಿ ಅಂತ ಏನೂ ಅಲ್ಲ ಎಷ್ಟಿದೆ ಬೇಕು ರೀ ಮನುಷ್ಯನಿಗೆ ಸರ್ಕಾರಕ್ಕೆ ಯೋಗ್ಯತೆ ಇರೋದು ಒಂದು ಕಾಲಕ್ಕೆ ಒಬ್ಬನಿಗೆ ರಾಷ್ಟ್ರಕವಿ ಪ್ರಶಸ್ತಿ ಕೊಡೋ ಯೋಗ್ಯತೆ ಇದೆ ಅಷ್ಟೇ ಅಷ್ಟೇ ಇದು ಬೇಂದ್ರೆಯವರ ಬದುಕಿನಲ್ಲಿರುವ ಸ್ವಾಭಿಮಾನದ ರೀತಿ ಆಮೇಲೆ ಬೇಂದ್ರೆ ಇನ್ನೊಂದು ವೈಶಿತ್ಯ ಬದುಕನ್ನು ಎಷ್ಟು ಪ್ರೀತಿಸ್ತಾ ಇದ್ದರು ಚಪ್ಪಲಿ ಒಂಗುಷ್ಟ ಕಿತ್ತೋಗ್ಬಿಡ್ತು ಧಾರವಾಡದಲ್ಲಿ ಸುಮಾರು ಹನ್ನೆರಡು ಅವರ ಒಂದು ಗಂಟೆ ಇರ್ಬೋದು ಕೂತಿದ್ದರೆ ರಸ್ತೆಯಲ್ಲಿ ಅವನು ಕೂತಿದ್ದ ಅವನಿಗೆ ಚಪ್ಪಲಿ ಬಿಟ್ರು ಅವನು ಚಪ್ಪಲಿಗೆ ಉಂಗುಷ್ಟ ಹಾಕಬೇಕು ಉಂಗುಷ್ಟ ಹಾಕೋದಕ್ಕೆ ತಗೊಂಡ ತಾತ ಇಲ್ಲಿ ಬರ್ರಿ ಅಂದ್ರೆ ಯಾಕೆ ಅಜ್ಜ ಅಂತ ನಿಮ್ಮ ಕಾಲು ಸುಡ್ತದ್ರಿ ಚಪ್ಪಲಿ ನಾನು ತಗೊಂಡಿದ್ದೀನಿ ಈ ಚಪ್ಪಲಿ ಮೇಲೆ ನಿಂತ್ಕಳ್ರಿ ಅಂತ ಚಪ್ಪಲಿ ಇಟ್ಟು ಈ ಅಜ್ಜ ಕೊಡೆ ತೆಗೆದು ಅವನಿಗೆ ಕೊಡೆ ಇಡಿದ್ರು ಬಿಸಿಲಪ್ಪ ನನ್ನ ಕಾಲು ಹೋಯ್ತದೆ ಅಂತೀನಿ ನೀನು ನಿನ್ನ ತಲೆಗೆ ಬಿಸಿ ಅಂಟದಿಲ್ಲೇನು ಎಂಥ ಹೃದಯ ರೀ ನಿಮ್ಗೆ ಹೇಳ್ತೀನಿ ಅನ್ನಪೂರ್ಣದಿಂದ ಆನಕರು ಅವರ ಶವ ಈಚೆಗೆ ಬಂತು ಬಿಸಿಲು ಬೀಳ್ತಾಯಿತ್ತು ಮಾಸ್ತಿ ತಟ್ಟನ್ನು ಕೊಡೆ ತೆಗೆದು ಅದ್ರ ಮೇಲೆ ಇವೆಲ್ಲ ರಸಗಳಿಕೆಗಳು ರೀ ಅಮೃತ ಗಳಿಗೆಗಳು ಇಂಥವನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುತ್ತೆ ಆ ಮಗನ್ನ ಆಕೆ ಸಂಸ್ಕಾರ ಮಾಡಬೇಕು ಅಂತೇಳಿ ಮೇಲಿರಿಸಿದ್ದಾನೆ ನೀನು ಶವ ಸಂಸ್ಕಾರಕ್ಕೆ ಬೇಕಾದಂಥ ಸುಂಕ ಕೊಟ್ಟಿಲ್ಲ ಅಂತಂದು ಹೇಳಿತಾನೆ ಬೀಸೂಡೋದಿರು ಬೀಟ್ಸುರದಿರು ಬೇಡ ಅಕಟ ಅಕಟ ಹೊಸುಳೆ ನೋ ಬದುಕೋದು ಸತ್ತಿಲ್ಲ ಅವನು ಆ ತಾಯಿಗೆ ಇನ್ನೂ ಕೂಡ ಅವನು ಮಗ ಆಗಿದ್ದಾನೆ ಬಿಸುಡದಿರು ಬಿಸುಡದಿರು ಬೇಡ ಕಟ ಕಟ ಹಸುಳೆ ನೊಂದ ಮಾಸ್ತಿಯವರು ಕೊಡೆ ಇಳಿದಿದ್ದರು ನಮ್ಮ ಆನಕರು ಅವರು ಶವ ಈಚೆಗೆ ಬರೆದಂಥ ಸಂದರ್ಭದಲ್ಲಿ ಇದನ್ನು ದಾಖಲು ಮಾಡ್ತಾರೆ ಯಾರೋ ಕೇಳಿದರು ಅಲ್ಲಯ್ಯ ದೊಡ್ಡ ಮನುಷ್ಯ ನಮ್ಮೆಲ್ಲರದ ಒಣಗಬೇಕೇನಯ್ಯ ಅದು ಮಾಸ್ತಿಯವರ ಇದು ಇದು ಬೇಂದ್ರೆಯವರು ಮಾಡಿದ್ದ ಇನ್ನೂ ಎಂಥವರು ಅವರು ಅವರ ಬಗ್ಗೆ ಇಂಥ ಕಥೆಗಳು ಬಹಳ ಇವೆ ಅವ್ರ ಬಾಲ್ಯದಲ್ಲಿ ಅವರ ತಾಯಿ ಧಾರವಾಡದ ಆ ಗುಡಿ ಪಕ್ಕದಲ್ಲಿರ್ತಕ್ಕಂಥ ಆ ಕೆರೆ ಹತ್ತಿರ ತಾಯಿ ಬಟ್ಟೆ ಒಗೆದಕ್ಕೆ ಹೋಗ್ತಾಯಿದ್ಲು ಈ ಹುಡುಗ ಇವನು ಹೋಗಿದ್ದಾನೆ ಇದ್ದಕ್ಕಿತ್ತ ನೀರಿನಲ್ಲಿ ಬಿದ್ದ ಓ ಅಂತ ಹತ್ತುಬಿಟ್ಟ ಥಟ್ಟೆನೆ ಕಾಲಿಡ್ದಟ್ಟಿ ಅವಳು ತಂದಳು ನನ್ನ ತಾಯಿಯ ಒಂದು ಪದಕಸ್ಥೆ ಇದ್ದರೆ ಬೇಂದ್ರೆ ನಿಮಗೆ ಸಿಗ್ತಾ ಇರಲಿಲ್ಲ ಅಂತ ಬೇಂದ್ರೆ ಅಂದರು ಅಂಬಾ ತಾಯಿ ಅಂತ ಹೇಳಂದು ಯಾರಿದ್ಲು ತನೆಯ ದತ್ತ ಅಂತ ಕಾವ್ಯನಾಮ ಇಟ್ಕೊಂಡ್ರಲ್ಲ ಅದನ್ನು ಕುರಿತು ಅವರೇ ಹೇಳ್ಕೊಂಡಂಥ ಮಾತು ಇನ್ನು ಅವರ ಕಾವ್ಯ ರಚನಾ ರೀತಿ ಆದಮೇಲೆ ಅವರ ಕಾವ್ಯ ವಾಚನ ರೀತಿ ಇದೆ ಒಂದು ಮೂರು ಸಂಗತಿಗಳನ್ನು ಮಾತ್ರ ನಾನು ನಿಮ್ಮನ್ನು ನೆನಪು ಮಾಡ್ತೇನೆ ಇದನ್ನು ಮಾಸ್ತಿಯವರು ಉಲ್ಲೇಖಿಸ್ತಾರೆ ಅಡಿಗರು ಉಲ್ಲೇಖಿಸ್ತಾರೆ ಮತ್ತು ಎಲ್ಲರೂ ಉಲ್ಲೇಖಿಸ್ತಾರೆ ಬೆಳಗಾಂ ಕವಿ ಕವಿ ಸಮ್ಮೇಳನದಲ್ಲಿ ಬೇಂದ್ರೆಯವರು ನೆದ್ ನಿಂತುಕೊಂಡ್ರಂತೆ ಅವರದೇ ಆದಂಥ ಟೋಪಿ ಮುಚ್ಚುಕೋಟು ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿತೆ ಹಡೆದಿರಂತೆ ಇಡೀ ಸಭಾಭವನ ಆಕಾಶ ನೋಡ್ತಾ ಇತ್ತಂತೆ ಹಕ್ಕಿ ಹಾರ್ತಾ ಇದೆ ಅಂತ ಹೇಳೋದು ನೋಡ್ತಾ ಇದ್ದ ಅಂದರೆ ಕೆಲವರು ವಾಚಿಸಿದರೆ ಕಾಣಿಸುತ್ತದೆ ಕೆಲವರು ವಾಚಿಸಿದರೆ ಕಾಣಿಸುತ್ತದೆ ಇದೇ ಬೆಳಗು ಅನ್ನುವ ಒಂದು ಕವನವನ್ನು ಬೇಂದ್ರೆಯವರು ಭಾರತದ ವಿಭಿನ್ನ ಭಾಷಾ ಕವಿಗೋಷ್ಠಿಯಲ್ಲಿ ಓದಿದ್ರಂತೆ ಅವ್ರು ಓದಿದಾಗ ಅಧ್ಯಕ್ಷತೆ ವಹಿಸಿದ್ದಂಥ ಬೆಂಗಾಳಿ ಕವಿ ಒಂದು ಮಾತು ಹೇಳಿದ್ರಂತೆ ಈಸ್ ನಾಟ್ ಇಟ್ ಎಬೌಟ್ ಡಾನ್ ಅಂತಂದ್ರಂತೆ ಬೆಳಗು ಅನ್ನೋ ಕವಿತೆ ಓದಿದ್ರಂತೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಒಯ್ದು ನುಣ್ಣ ನೆರಕವ ಹೋಯ್ದು ಬಾಗಿಲ ತೆರೆದು ಬೆಳಕು ತೆರೆದು ಜಗವೆಲ್ಲ ತೊಯ್ದು ಹೋಯಿತು ಜಗವೆಲ್ಲ ತೊಯ್ದ ಈ ಕವಿತೆ ಓದಿದ್ದನ್ನು ಕೇಳಿ ಬಂಗಾಳಿಯ ಕವಿಗೆ ಸೂರ್ಯೋದಯದ ಕಲ್ಪನೆ ಕಣ್ಣಿಗೆ ಬಂತಂತೆ ಶಿವಮೊಗ್ಗ ಕವಿ ಸಮ್ಮೇಳನದಲ್ಲಿ ಅವರು ಗಗಾವತರಣ ಕವನ ಓದ್ತಾ 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 ಮಳೆ ಸುರಿಯೋದಕ್ಕೆ ಶುರುವಾಗ್ಬಿಡುತ್ತೆ ಏ ಈತ ಹೊರ ಕವಿ ಕಂಡ್ರಿ ಈತ ಅವನು ನೋಡಿ ಇಳಿದು ಬಾ ತಾಯಿ ಇಳಿದು ಬಾ ತಾಯಿ ಇಳಿದು ಬಾ ತಾಯಿ ಅಂತಂದು ಹೇಳಿದರೆ ಇದೆಲ್ಲ ಬಂದದ್ದು ಇಷ್ಟೆಲ್ಲ ಆದಮೇಲೆ ಬೇಂದ್ರೆಯವರ ಕಾವ್ಯದ ಬಗ್ಗೆ ಮೂರು ಮಾತುಗಳು ಬರ್ತವೆ ಬೇಂದ್ರೆಯವರು ಯುಗದ ಕವಿ ಅಂತ ಒಂದು ಮಾತನ್ನು ಅನಂತಮೂರ್ತಿಯವರು ಹೌದು ಇಪ್ಪತ್ತನೆಯ ಶತಮಾನದ ಈ ಯುಗ ಇತ್ತಲ್ಲ ಈಗ ಇಪ್ಪತ್ತೊಂದು ಕಾಲಿಟ್ಟಿದ್ದು ಆ ಯುಗದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಅತ್ಯಂತ ಪೂರ್ಣವಾದಂಥ ಮತ್ತು ಕನ್ನಡದ ಸತ್ವವನ್ನು ಎತ್ತಿ ಹಿಡಿದಂಥ ಕವಿ ಅಂತಂದರೆ ದರಾ ಬೇಂದ್ರೆಯವರು ಅವರು ಏನನ್ನು ಎಲ್ಲವನ್ನೂ ಕಾವ್ಯ ವಸ್ತುವಾಗಿ ಮಾಡಿಕೊಂಡು ಜೀವನದಲ್ಲಿ ಬರೋ ದುಃಖವನ್ನು ಎನ್ನುವುದು ಅವರು ಅನುವಾದ ಮಾಡಿದರು ಎರಡು ಅನುವಾದ ನೆನಪಿಗೆ ಬರ್ತದೆ ಕಾಳಿದಾಸನ ಮೇಘದೂತ ಅನುವಾದ ಮಾಡಿದರು ತಮಾಷೆಯಾಗಿ ಇವರು ಗೋವೆಗೆ ಹೋದಾಗ ಇವರ ಕಾವ್ಯ ವಾಚನ ಮಾಡುವ ಕವಿಗೋಷ್ಠಿಯಲ್ಲಿ ಅವರು ಹೇಳಿದ್ರಂತೆ ಸರ್ ಇಟ್ ಈಸ್ ಎ ಕಸ್ಟಮ್ ಕೇರ್ ಬಿಫೋರ್ ಎನಿ ಮೀಟಿಂಗ್ ವಿ ಸ್ಟಾರ್ಟ್ ವಿತ್ ವಿಸ್ಕಿ ಅಂತಂದ್ರೆ ಅವ್ರು ಹೇಳಿದ್ರಂತ ಎಸ್ ಎಸ್ ಐ ಆಮ್ ಆಲ್ರೆಡಿ ಇಂಟಿಕೇಟ್ ಇನ್ ಇಂಟಾಕ್ಸಿಕೇಟೆಡ್ ಬೈ ಕಾಳಿದಾಸ ಅಂತಂದ್ರೆ ಐ ಆಮ್ ಆಲ್ರೆಡಿ ಇಂಟಾಕ್ಸಿಕೇಟೆಡ್ ಬೈ ಕಾಳಿದಾಸ ಅಂದರೆ ಅವರೇ ಇನ್ನೊಂದು ಕಡೆ ಹೇಳ್ತಾರೆ ಕಾಳಿದಾಸ ಯಾಕೋ ಈ ಕಾವ್ಯ ಜನಕ್ಕೆ ಮುಟ್ಲಿಲ್ಲ ಅಂಥೇಳಿ ಕನ್ನಡದಲ್ಲಿ ಹುಟ್ಟಿದ ಅವನೇ ನಾನು ಅಂತ ಅಂದ್ಕೋಬೋದು ಅದ್ರ ಬಗ್ಗೆ ಏನು ಆಶ್ಚರ್ಯಪಡಬೇಕಾಗಲಿ ಆ ಅನುವಾದ ನೋಡಿದರೆ ಎಲ್ಲರೂ ಹೇಳ್ತಾರೆ ಜೊತೆಗೆ ಇಟ್ಟುಕೊಂಡು ಮೂಲ ಅನುವಾದ ಎರಡನ್ನೂ ಇಟ್ಟುಕೊಂಡು ಎಚ್ ಎಸ್ ವೆಂಕಟೇಶ್ ಮೂರ್ತಿ ವಿಶ್ಲೇಷಣೆ ಮಾಡಿದ್ದಾರೆ ವಿಶ್ಲೇಷಣೆ ಮಾಡ್ತಾ ಹೇಳ್ತಾರೆ ಇದು ಕನ್ನಡದ ಮೇಘದೂತ ಆಗಿದೆಯೇ ಹೊರತು ಕಾಳಿದಾಸನ ಮೇಘದೂತ ಆಗಿಲ್ಲ ಹೊಸದು ಎಷ್ಟೊಂದು ಸೇರಿಕೊಂಡಿದೆ ಹಳೆಯದಿರ ಸೊಗಸು ಹೇಗೆ ಬಂದಿದೆ ಇದೆಲ್ಲವನ್ನು ಹೇಳ್ತಾರೆ ಇನ್ನೊಂದು ಒಂದು ರಾಷ್ಟ್ರಗೀತೆಯನ್ನು ಬಂದೈತಿ ನಮಗೆ ಮರಣ ಅಂತೇಳಂದು ಹೇಳಿ ಅವರು ಹೇಳ್ತಾರೆ ಸಂದೈತಿ ನಿಮಗೆ ಹರಣ ಬಂದೈತಿ ನಮಗೆ ಮರಣ ನಾವೆಲ್ಲ ತಾಯಿ ನಿನ್ನನ್ನು ಬೀಳ್ಕೊಡ್ತಾ ಇದ್ದೇವೆ ನಮ್ಮನ್ನು ಸಾವಿನ ಗಾದಿಗೆ ತಳ್ತಾ ಇದ್ದಾರೆ ನಿನಗೆ ಬೆಳಕಿನ ಜೀವನ ಬರಲಿ ಅಂತೇಳಂದು ನಾವೆಲ್ಲ ಸಾಯ್ತಾ ಇದ್ದೇವೆ ರಾಷ್ಟ್ರ ಭಕ್ತರನ್ನು ಗಲ್ಲಿಗೆ ಸಂದರ್ಭದಲ್ಲಿ ಹಾಡಿದಂಥ ಒಬ್ಬ ಕವಿಯ ಹಾಡನ್ನು ಕನ್ನಡಿಸಿದ್ದಾರೆ ಅದು ಕೇವಲ ಕನ್ನಡದ ಹಾಡಿಗೆ ಇವತ್ತು ಉಳಿತು ಇದು ಕವಿತೆಯ ದೃಷ್ಟಿಯಿಂದ ಆಯಿತು ಇನ್ನೊಂದು ಅವರ ಕವಿತೆಯನ್ನು ಕುರಿತು ಬೇ ಡಿ ವಿ ನಮ್ಮ ಇವರು ಗೋಪಾಲಕೃಷ್ಣ ಅಡಿಗೆರು ಒಂದು ಮಾತು ಹೇಳ್ತಾರೆ ಇಂದು ಬರೆಯುತ್ತಿರುವ ಕವಿಗಳೆಲ್ಲ ಬೇಂದ್ರೆಯವರ ಮಕ್ಕಳು ಮೊಮ್ಮಕ್ಕಳು ಅಥವಾ ಮರಿಮಕ್ಕಳು ಸ್ವಲ್ಪ ಉತ್ಪ್ರೇಕ್ಷೆ ಬೇಂದ್ರೆಯಿಂದ ವಿಶೇಷವಾಗಿ ಅವರು ಪ್ರಭಾವಿತರಾಯಿತು ಇಷ್ಟೆಲ್ಲ ಆದಮೇಲೆ ಬೇಂದ್ರೆಯವರ ಕಾವ್ಯ ಎಲ್ಲೆಲ್ಲಿಂದ ಏನೇನನ್ನು ತಂದಿದೆ ಅವರು ಯಾರ್ಯಾರಿಂದ ಪ್ರಭಾವಿತರಾಗಿದ್ದಾರೆ ಬೇಂದ್ರೆಯವರ ಕಾವ್ಯದ ವಿಭಿನ್ನ ನೆಲೆಗಳು ಅನ್ನುವ ಡಾಕ್ಟ್ರೇಟ್ ಥೀಸಿಸನ್ನು ಮಾಡಿದಂಥ ಸುಮತೇಂದ್ರ ನಾಡಿಗರು ಎಲ್ಲೆಲ್ಲಿಂದ ಇವರು ಸ್ಫೂರ್ತಿ ಪಡೆದಿರ್ಬೋದು ಅನ್ನೋ ಒಂದು ಪಠ್ಯವನ್ನು ಒಂದು ಯಾದಿಯನ್ನು ಕೊಡುತ್ತೆ ಆ ಯಾದಿಯನ್ನೆಲ್ಲ ಕೊಟ್ಟ ಮೇಲೆ ನಾವು ಯೋಚನೆ ಮಾಡಬೇಕಾದಂಥ ಒಂದು ಮೂರು ಮುಖ್ಯವಾದಂಥ ಮಾತುಗಳಿವೆ ಆ ಮೂರು ಮುಖ್ಯವಾದಂಥ ಮಾತುಗಳು ಯಾವುವು ಅನ್ನೋದನ್ನು ನಾನು ನಿಮ್ಮೆದುರಿಗೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅವರು ಹೇಳ್ತಾರೆ ಬೇಂದ್ರೆಯವರು ಯಾವ್ಯಾವ ಕವಿತೆಗೆ ಯಾರ್ಯಾರಿಂದ ಸ್ಫೂರ್ತಿ ಪಡೆದಿದ್ದರು ಒಂದು ಅವರು ಹೇಳ್ತಾರೆ ಕವಿಗಳನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿ ಅವ ಹಾಡಿದೆಯಲ್ಲ ಈ ಹಾಡನ್ನು ಕುರಿತು ಯಾಕೆ ಬರಲಿಲ್ಲವ್ವ ತಂಗಿ ನಾಗಲಿಂಗಜ್ಜ ಅನ್ನುವ ಜನಪದ ಗೀತೆಯಿಂದ ಪ್ರಭಾವಿತರಾಗಿದ್ದಾರೆ ಅಂತ ಒಂದು ಮಾತು ಹೇಳ್ತಾರೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಜನಪದ ಗೀತೆಯಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರೇನೋ ಒಂದು ಹಾಡು ಬರುತ್ತೆ ಕೇಳು ಚಾತುರ ಚಾತುರ ಪಕ್ಷಿ ವಿಚಾರ ತಿಳಿಯಲು ಮೂರಕ್ಷರ ಜನಪದ ಗೀತೆಯಲ್ಲಿ ಬರುತ್ತೆ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತೋ ಇದು ದುಗ್ಗಾಣೆ ಬಲು ಕಷ್ಟ ಅನ್ನೋ ಮಾತನ್ನು ಪುರಂದರ ದಾಸರ ಕೀರ್ತನೆಯಲ್ಲಿ ಬರುತ್ತೆ ಇದರಿಂದ ಪ್ರಭಾವಿತವಾಗಿದೆ ಮೂಡಲ ಮನೆಯ ಮುತ್ತಿನ ನೀರನ್ನು ಎರಕವ ಹೊಯ್ದು ಝುಳಕಿ ಅಂತಕ್ಕಂಥವ್ರು ಬರೆದ ಕವಿತೆಯಿಂದ ಪ್ರಭಾವಿತವಾಗಿವೆ ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು ಇದು ಒಬ್ಬರಲ್ಲ ಅನೇಕ ವಿದ್ವಾಂಸರು ಹೇಳಿರೋದು ಮಹಾಕವಿಗಳನ್ನೆಲ್ಲ ಸಾಲಾಗಿ ನಿಲ್ಲಿಸಿ Nothing is original except Valmiki because he is the first poet. The first person who compared the face of a lady to a lotus is a poet. The second person who compared is ಎ ಯೂಸ್ಫುಲ್ ಮ್ಯಾನ್ ಯೂಸ್ಲೆಸ್ ಮ್ಯಾನ್ ತಾವರೆಯಂತೆ ನಿನ್ನ ಮುಖ ಇದೆ ಗುಲಾಬಿಯಂತೆ ನಿನ್ನ ಮುಖ ಇದೆ ಅಂತ ಮೊದಲು ಬಳಸ್ತಾ ಬಳಸ್ತಾಯಿದ್ದೀನಲ್ಲ ಅವನ ಕವಿ ಇನ್ನೊಬ್ಬನ ಅದನ್ನು ಬಳಸಿದರೆ ಅವನ ಕಪಿ ಅಷ್ಟೇ ಕವಿ ಅಲ್ಲ ಇದು ಎರಡನೇದು ಮೂರನೇದು ಭಾಳ ದೊಡ್ಡ ಮಾತು ರಾ ರಾಲ್ಫ್ ವಾಲ್ಡೋ ಎಮರ್ಸನ್ ಅಂತಕ್ಕಂಥ ಅವನೊಂದು ಮಾತು ಹೇಳ್ತಾನೆ ಗ್ರೇಟ್ ಮೆನ್ ಆರ್ ಡಿಸ್ಟಿಂಗ್ವೀಸ್ಡ್

ಸೋಪಜ್ಞತೆ ಎನ್ನುವುದು ಹೊಸತನ ಅಲ್ಲ ಇಟ್ ಈಸ್ ಜಿನೈನ್ನೆಸ್ ಇದು ಪ್ರಾಮಾಣಿಕತೆಗೆ ಸಂಬಂಧಿಸಿದ್ದು ಅಂತ ಹೇಳ್ತಾರೆ ಈ ಆಳದಿಂದ ನೋಡಿದರೆ ಬೇಂದ್ರೆಯವರ ಕವಿತೆ ಸ್ವಂತದ್ದು ಅವರೇ ಹೇಳಿದ ಎರಡು ಮಾತನ್ನು ಹೇಳ್ತೇನೆ ತಮ್ಮ ನಾನು ಯೋಚನೆ ಮಾಡಿ ಪದಗಳನ್ನು ಜೋಡಿಸುವುದಿಲ್ಲ ನಾನು ಏನೇನು ಬರೆಯುತ್ತೇನೋ ಅದೆಲ್ಲವನ್ನು ಐ ಸಿ ಇಟ್ ಐ ಟಚ್ ಇಟ್ ಐ ಹಿಯರ್ ಇಟ್ ಏನು ಅಭಿಮಾನದ ಮಾತ್ರೆ ನಾನು ಏನೇನನ್ನು ಬರೆಯುತ್ತೇನೆಯೋ ಅದನ್ನೆಲ್ಲ ಐ ಸಿ ಇಟ್ ಐ ಟಚ್ ಇಟ್ ಐ ಸಿ ಇಟ್ ಐ ಹಿಯರ್ ಇಟ್ ನನ್ನ ಕಿವಿಗಳಲ್ಲಿ ಕೇಳಿಸ್ತಾ ಇರುತ್ತೆ ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ ರಾಯರೇ ಹೊರಟಿದ್ದೀಗ ಎಲ್ಲಿಯೇ ತೂಕಡಿಸತಾವ ತೂಕಡಿಕೆ ಎವೆ ಅಪ್ಪತಾವ ಕಣ್ಣ ತುಡುಕೆ ಕನಸು ತೇಲಿ ಬರುತ್ತಾವ ಹುಡುಕೆ ನೀವು ಹೊರಟಿದ್ದೀಗ ಎಲ್ಲಿಗೆ ಕೆರಿ ತರಿ ನೂಗತಾವ ದಡಕ ಮರದ ನೆಳಲ್ ಅಲ್ಲಾಡತಾವ ಬುಡಕ ನೀ ಹೀಂಗ ಬಿಟ್ಟು ನನ್ನ ನಡಕ ರಾಯರ ನೀವು ಹೊರಟಿದ್ದೀಗ ಎಲ್ಲಿಗೆ ಏನು ರೀ ಕವಿತೆ ಅಂತಂದರೆ ತುಳುಕೆ ಆಡತ ತೂಕಡಿಕೆ ಅಮಲ್ದಾರಕ್ಕೆ ಹಿಂಗೆ ತೂಕಾಡ್ತ ಅಪ್ಪ ಅಪ್ಪತಾವ ಕಣ್ಣ ತುಡುಕಿ ಆ ಮೇಲಿನ ರೆಪ್ಪೆ ಕೆಳಕೆ ಕೆಳಗಿನ ರೆಪ್ಪೆ ಮೇಲಕ್ಕೆ ಅಂಟುಕೊಳ್ತಾವಂತೆ ಕನಸು ತೇಲಿ ಬರುತ್ತಾವ ಹುಡುಕಿ ಐ ಹೇರ್ ಇಟ್ ಐ ಸೀ ಇಟ್ ಐ ಟಚ್ ಇಟ್ ಬೇಂದ್ರೆ ಕವಿತೆಯನ್ನು ಕಂಡರು ಕೇಳಿಸಿಕೊಂಡರು ಮುಟ್ಟಿದರು ಕನ್ನಡಿಗರಿಗೆ ಮುಟ್ಟಿಸಿದರು ಕನ್ನಡಕ್ಕೆ ಒಂದು ದೊಡ್ಡ ಕವಿ ಪ್ರಾಪ್ತವಾಗುವಂತೆ ಮಾಡಿದರು ಇದು ಕನ್ನಡಿಗರ ಧನ್ಯತೆ ಕನ್ನಡದ ಧನ್ಯತೆ ಕನ್ನಡ ಸಂಸ್ಕೃತಿಯ ಧನ್ಯತೆ ಅಂತ ಹೇಳಿ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ ನಮಸ್ಕಾರ ಸ್ನೇಹಿತರೆ ವಂದನಾರ್ಪಣೆಗೆ ಮೊದಲು ಮುಂದಿನ ಕಾರ್ಯಕ್ರಮ ನಾಡಿದ್ದು ಶನಿವಾರ ಸಂಜೆ ಆರೂವರೆ ಗಂಟೆಗೆ ಶ್ರೀ ಎಸ್ ಹಿರಿಯಣ್ಣ ಅವರಿಂದ ಆ್ಯಡ್ ಲೈಫ್ ಟು ಯುವರ್ ಲೈಫ್ ಅನ್ನುವ ಪ್ರೆಸೆಂಟೇಷನ್ ಸಹಿತ ಒಂದು ಚಿಂತನೆಯ ಹಂಚಿಕೊಳ್ಳುವ ಕಾರ್ಯಕ್ರಮ ಇದೆ ಹಿರಿಯಣ್ಣ ಅವರು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನಲ್ಲಿ ಹಿರಿಯ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ ಇದುವರೆಗೂ ಪ್ರೊಫೆಸರ್ ಜಿ ಎಸ್ ಸಿದ್ದಲಿಂಗಯ್ಯ ಅವರು ಬೇಂದ್ರೆಯವರ ವಿವಿಧ ಮುಖಗಳನ್ನು ಪರಿಚಯಿಸಿಕೊಟ್ರು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹಂಚಿಕೊಂಡರೆ ತಪ್ಪಲಾಗ ತಪ್ಪಾಗಲಾರದು ಅಂತ ತಿಳಿತೇನೆ ಬದುಕಿನ ಘಟನೆ ಎಲ್ಲರಿಗೂ ಒಂದೇ ಸಮನಾಗಿ ಗೋಚರಿಸುತ್ತೆ ಆದರೆ ಅದಕ್ಕೆ ನಾವು ಪ್ರತಿಕ್ ಪ್ರತಿಕ್ರಿಯೆ ನೀಡುವ ರೀತಿಯಲ್ಲಿ ವಿಭಿನ್ನವಾಗಿರುತ್ತೆ ಶ್ರೀಮಂತಿಕೆಯ ಸುಪ್ಪತ್ತಿಗೆಯಲ್ಲಿ ಬೆಳೆದಂಥ ಮನಸ್ಸು ಒಬ್ಬ ಮುದುಕನನ್ನು ಒಂದು ಮರಣವನ್ನು ಕಂಡಾಗ ಬದುಕಿನ ತಾತ್ಕಾಲಿಕತೆಯನ್ನು ಕಂಡು ಇದರಿಂದ ಮುಕ್ತನಾಗಬೇಕು ಅಂದಾಗ ಅವನೊಬ್ಬ ಬುದ್ಧನಾದ ಅದೇ ಘಟನೆಗಳನ್ನು ಕಂಡು ಅದರ ಬಗ್ಗೆ ಕಾಲದಲ್ಲಿ ಹಿಂದೆ ತಾನೇನನ್ನು ಕಂಡಿದ್ದ ಅನ್ನೋದನ್ನು ಕೂಡ ಅದೇ ಕ್ಷಣದಲ್ಲಿ ಕಂಡು ಸುಖ ಮತ್ತು ದುಃಖ ಎರಡೂ ಕೂಡ ಕ್ಷಣಿಕ ಎನ್ನುವಂತಹ ರೀತಿಯಲ್ಲಿ ಪ್ರತಿ ಪ್ರತಿಕ್ರಿಯೆ ನೀಡಿದವ ಕವಿಯಾದ ಎರಡನ್ನು ಕಳೆದುಕೊಂಡು ಬರೀ ಹಣ ಸಂಪಾದನೆಯಲ್ಲಿಯೇ ಬಿದ್ದಿದ್ದರೆ ಬಹುಶಃ ಶಂಕರಾಚಾರ್ಯರು ಹೇಳಿದ ಮನುಷ್ಯರೂಪೇಣ ಮೃಗಾಶ್ಚರಂತಿ ಆಗ್ತೇವೆ ಬಹುಶಃ ನಮ್ಮ ಬದುಕು ಈ ಕೆಳಹಂತದಿಂದ ಮೇಲ್ಹಂತಕ್ಕೆ ನಡೆದರೆ ಈ ಸಂಸ್ಥೆಯ ಸ್ಥಾಪನೆ ನಾವೆಲ್ಲರೂ ಇಲ್ಲಿ ಸೇರಿ ಇಂದು ಕೇಳಿದ ಚಿಂತನೆ ಮತ್ತು ಆಯೋಜಕರಾಗಿ ಶ್ರೀಮತಿ ಛಾಯಾ ಧ್ರುವನಾರಾಯಣ ಅವರು ಈ ಸಂಸ್ಥೆಯಲ್ಲಿ ದತ್ತಿಯನ್ನು ನೀಡಿದ ಆಶಯ ಸಾರ್ಥಕವಾಗುತ್ತೆ ಅಂತ ತಿಳಿತ ಇಂದಿನ ಚಿಂತನೆಯನ್ನು ಹಂಚಿಕೊಂಡಂತಹ ಪ್ರೊಫೆಸರ್ ಜಿ ಎಸ್ ಸಿದ್ದಲಿಂಗಯ್ಯ ಅವರಿಗೆ ಆಯೋಜಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ